ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕರೆಂಟ್ ಅಫೇರ್ನ ವಿಷಯ ರಸ್ತೆ ವಿವಾದ. ಏನಿದು ರಸ್ತೆ ವಿವಾದ? ಲೈಟ್ ಹೌಸ್ ಹಿಲ್ ರೋಡ್ಗೆ ಸುಂದರರಾಮ್ ಶೆಟ್ಟಿ ಅವರ ಹೆಸರನ್ನ ಇಡಬೇಕು ಅಂತ ಒಂದು ಧ್ವನಿ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲೇ ಇಲ್ಲ, ಅದು ಅಲೋಶಿಯಸ್ ಹೆಸರನ್ನ ಅಲ್ಲಿಗೆ ಇಡಬೇಕು. ಈ ಹಿಂದೆ ಅಲೋಶಿಯಸ್ ಕಾಲೇಜಿನ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ನಾಮಕರಣವನ್ನ ಮಾಡಿದ್ವಿ, ಅದು ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದಾದ ಮೇಲೆ ಗೊತ್ತಿಲ್ಲದೆ ಈ ಒಂದು ತಪ್ಪನ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಅಲೋಶಿಯಸ್ ಹೆಸರನ್ನ ಇಡಬೇಕು ಅಂತ ಹೇಳಿ ಅಲೋಶಿಯಸ್ ನ ಮುಖಂಡರು ಇವತ್ತು ಧ್ವನಿ ಎತ್ತಿದ್ದಾರೆ. ಅದರ ಜೊತೆಯಲ್ಲೇ 2009 ಕೂಡ ಅದಕ್ಕೆ ವಿಜಯ ಬ್ಯಾಂಕ್ ನ ಮುಖ್ಯಸ್ಥರು ಸಂಸ್ಥಾಪಕವಾಗಿರ್ತಕ್ಕಂಥ ಸುಂದರರಾಮ್ ಅವರ ಹೆಸರನ್ನ ಇಡಬೇಕು ಅಂತ ಹೇಳಿ ಇನ್ನೊಂದು ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಂದಿಗೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ. ಸಾಧ್ಯ ಆದರೆ ಈ ವಿರಾಮದ ಬಳಿಕ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ಆರಂಭದಲ್ಲಿ ನಮ್ಮೊಂದಿಗೆ ಸಮಾಜ ಸೇವಕರು ಮತ್ತು ಅಲೋಶಿಯಸ್ ಕಾಲೇಜಿನ ಓರ್ವ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಜರಾ ಟವರ್ಸ್ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಸುಂದರರಾಮ್ ಶೆಟ್ಟಿ ಅವರ ಒಂದು ಬಳಗದ ಸದಸ್ಯರಾಗಿರ್ತಕ್ಕಂತಹ ಮತ್ತು ಮುಲ್ಕಿ ಭಾಗದ ಅಷ್ಟು ಜನತೆಯ ಒಂದು ಧ್ವನಿಯಾಗಿ ಬಂದಿರತಕ್ಕಂಥವರು ನಮ್ಮೊಂದಿಗೆ ಸುದೇಶ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸುದೇಶ್ ಶೆಟ್ಟಿ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆರಂಭದಲ್ಲೇ ನಾನು ತಮ್ಮಲ್ಲಿ ಇದಕ್ಕೆ ಹೆಸರನ್ನ ಇವರನ್ನ ಇಡಬೇಕು ಅಂತ ಹೇಳಿ ಅದೇ ರಸ್ತೆಯನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ನೋಡಿ, ಆ್ಯಕ್ಚುಲಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಬಗ್ಗೆ ನಾನು ಮೊದಲು ಉಲ್ಲೇಖ ಮಾಡ್ತೇನೆ, ಯಾಕೆಂದರೆ ಹಲವು ದಿನಗಳಿಂದ ಅವರಿಗೆ ಬಹಳಷ್ಟು ಚರ್ಚೆಗಳಾಗಿದೆ. ಆದರೆ ನೀವು ಈಗೊಂದು ಸ್ಪಷ್ಟವಾಗಿ ಕೇಳಿದ್ದೀರಿ, ಮುಲ್ಕಿ ಸುಂದರರಾಮ್ ಶೆಟ್ಟಿ ಹೆಸರನ್ನು ಅದೇ ರೋಡ್ಗೆ ಯಾಕೆ ಅಂತ. ನೋಡಿ, ವಿಜಯ ಬ್ಯಾಂಕ್ ಇದು ವರ್ಕರ್ಸ್ ಯೂನಿಯನ್ ಒಂದು ಕಮಿಟಿ 2015 ಮುಲ್ಕಿ ಸುಂದರರಾಮ್ ಶೆಟ್ಟರ ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಹೆಸರನ್ನು ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಶಾಶ್ವತವಾಗಿ ನೆಲೆಸಬೇಕೆನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಅವರೊಂದು ಮನವಿಯನ್ನು ಮಾಡ್ತಾರೆ. ಆದರೆ ಮುಲ್ಕಿ ವಿಜಯ ಬ್ಯಾಂಕ್ನವರು ಇಟ್ಟದ್ದು ಮುಲ್ಕಿ ಸುಂದರರಾಮ್ ಶೆಟ್ಟಿ ಹೆಸರನ್ನು ಇಡಬೇಕಂತ. ಮುಲ್ಕಿ ಸುಂದರರಾಮ್ ಶೆಟ್ಟಿ ಯಾರಂತ ನಾವು ಮೊದಲು ಪರಿಚಯ ಮಾಡಬೇಕಾಗ್ತದೆ. ಆ್ಯಕ್ಚುಲಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕ್ಷೇತ್ರ, ಒಂದು ಬ್ಯಾಂಕಿಂಗ್ ಆರ್ಥಿಕ ಕ್ಷೇತ್ರ ಮತ್ತೊಂದು ಶಿಕ್ಷಣ ಕ್ಷೇತ್ರ, ಎರಡೂ ಕ್ಷೇತ್ರದಲ್ಲಿಯೂ ದೇಶದಲ್ಲಿ ಗುರುತಿಸಿಕೊಂಡಂಥ ಒಂದು ಜಿಲ್ಲೆ. ಅದರಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಲವಾರು ಬ್ಯಾಂಕುಗಳನ್ನು ಒಂದು ದೇಶಕ್ಕೆ ಕೊಟ್ಟಂತಹ ಜಿಲ್ಲೆ. ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್, ಇದೆಲ್ಲದರ ಮೂಲ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ. ಆದರೂ ಮುಲ್ಕಿ ಸುಂದರರಾಮ್ ಶೆಟ್ಟಿ ಯಾಕೆ ವಿಶೇಷರು? ಯಾಕೆಂದರೆ ಇವರು ಸಹ ಸ್ಥಾಪಕ, ಇದರಲ್ಲಿ ಫೌಂಡರ್ ಪ್ರೆಸಿಡೆಂಟ್ ಆದವರಲ್ಲ. ಇವರು 1969 ಒಂದು ದಶಕದಲ್ಲಿ ವಿಜಯ ಬ್ಯಾಂಕಿನ ಅಧ್ಯಕ್ಷರಾದವರು. ಅಲ್ಲ, ಇವತ್ತು ಸುಂದರರಾಮ್ ಶೆಟ್ಟಿ ಅವರ ಇತಿಹಾಸವನ್ನ ಅನೇಕರಿಗೆ ಗೊತ್ತಿದೆ. ತಂದಿನ ಮೇಯರ್ ಆಗಿದ್ದಂತಹ ಹರಿನಾಥ್ ರವರು, ಇದೊಂದು ರಸ್ತೆ ಇದೆ, ಲೈಟ್ ಹೌಸ್ ರೋಡ್ ರಸ್ತೆ ಇದೆ, ಇದಕ್ಕೆ ನೀವು ಅವರ ಹೆಸರನ್ನ ಇಡಬಹುದು ಅಂತ ಅವರ ಸೂಚನೆ. ಅಲ್ಲ, ನಾನು ಯಾಕೆ ಮಾಹಿತಿ, ಅಲ್ಲ ನಾನು ಯಾಕೆ ಅಂತ ಕೇಳಿದ್ರೆ, ಇಷ್ಟರವರೆಗೆ ಮುಂದೆ ಚರ್ಚೆ ಆಗ್ತಾ ಉಂಟು ಮುಲ್ಕಿ ಸುಂದರರಾಮ್ ಶೆಟ್ಟಿ ಯಾರಂತಲೇ ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರನ್ನು ಯಾಕೆ ಇಟ್ಟಿದ್ದೇವೆ ಅಂದ್ರೆ, ಅವರು ಕೇವಲ ಒಂದು ಬ್ಯಾಂಕ್ನ ಅಧ್ಯಕ್ಷರಾಗಿ ಉಳಿದಿಲ್ಲ, ಅವರು ಅಸಂಖ್ಯಾತ ಬಡ ಕುಟುಂಬಗಳ ಒಂದು ಉದ್ಯೋಗದಾತನಾಗಿ ಎಲ್ಲ ಬಡವರ್ಗದ ಜನರಲ್ಲಿ ಅವರು ಇವತ್ತು ಚಿರಋಣಿ ಆಗಿದ್ದಾರೆ. ಅದಕ್ಕಾಗಿ ಅವರ ಹೆಸರನ್ನು ಮುಂದಿನ ಪೀಳಿಗೆಗೆ ಶಾಶ್ವತವಾಗಿ ಇಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವರು ಯಾವುದು ಮುಲ್ಕಿನ ಇದು ಮಂಗಳೂರಿನ ಮಹಾನಗರ ಪಾಲಿಕೆಗೆ ವಿಜಯ ಬ್ಯಾಂಕ್ ಆರ್ಗನೈಸೇಷನ್ ಕಾಲೇಜಿಂದ ಕೂಡ ಅದೇ ರೀತಿಯಾಗಿರುತ್ತೆ. ಸುಂದರರಾಮ್ ಶೆಟ್ಟಿ ಅಂತ ಅವರಂತಹ ಸಾವಿರಾರು ಜನರನ್ನಲ್ಲ, ಖಂಡಿತವಾಗಿ ಅದೇ ರೋಡ್ಗೆ ಇಡ್ಬೇಕಂತ ಎಲ್ಲೂ ಹೇಳಿಲ್ಲ ಇವರು. ಮುಲ್ಕಿ ನಗರದಲ್ಲಿರೋ ಯಾವುದೇ ರಸ್ತೆಗಾದ್ರೂ ಮುಲ್ಕಿ ಸುಂದರರಾಮ್ ಶೆಟ್ಟರ ಹೆಸರನ್ನು ಇಡಿ ಅಂತಲೇ ಇವರು ಆರ್ಗನೈಸ್ ಕಮಿಟಿ ಅವರು ಅದೇ ರೀತಿಯಾಗಿ ಹೇಳ್ತಾರೆ. ಯಾವುದಾದ್ರೂ ಒಂದು ರಸ್ತೆಯನ್ನು ನಮ್ಗೆ ನೀಡಿ, ಅದಕ್ಕೆ ನಾವು ಸುಂದರರಾಮ್ ಶೆಟ್ಟಿ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿ. ಆದ್ರೆ ಅಂದಿನ ಸಂದರ್ಭದ 2009 ಹರಿನಾಥ್ ಅವರು ಹೇಳ್ತಾರೆ, ಇದೊಂದು ರಸ್ತೆಗೆ ಇದು ಕೂಡ ಹೆಸರಿಲ್ಲ, ಲೈಟ್ ಹೌಸ್ ರೋಡ್ ರಸ್ತೆಗೆ ಹೆಸರಿಲ್ಲ, ಹಾಗಾಗಿ ಆ ರಸ್ತೆಗೆ ನೀವು ಸುಂದರರಾಮ ಶೆಟ್ಟಿ ಅವರ ಹೆಸರನ್ನು ಇಡಬಹುದು. ಹೌದು, ಹಾಗಾದ್ರೆ ಅಲೋಶಿಯಸ್ ಕಾಲೇಜಿನ ಅವ್ರಿಗೆ ಯಾಕೆ ಅದಕ್ಕೆ ವಿರೋಧ? ಅಲೋಶಿಯಸ್ ಕಾಲೇಜಿಗೆ ಯಾಕೆ ಅದೇ ರಸ್ತೆಯ ಮೇಲೆ ಕಣ್ಣು? ನಾನೊಂದು ಮಾತ್ರ ಮತ್ತೆ ಅವ್ರು ಮಾತ್ರ, ನಾನು ಖಂಡಿತವಾಗಿ ಅದರಲ್ಲಿ ಏನು ಇದು ಮಾಡುದಿಲ್ಲ. ಯಾಕಂದ್ರೆ ಹಿರಿಯರು ಅವ್ರು ಸಹ ನಾವು ಹೇಳುದಂತಾರೆ, ಅದ ಖಾಲಿ ಮನವಿಯನ್ನೇ ಹಾಕ್ತಾರೆ ಮಹಾನಗರ ಪಾಲಿಕೆಗೆ. 2 ವರ್ಷಗಳ ನಂತರ 2015 ಅಂತ ಇದಕ್ಕೆ ಒಂದು ಪ್ರಕ್ರಿಯೆ ತಿಳಿದೊಂಡಂತ 2017 May 24 ಈ ಸರ್ಕಾರದಿಂದ ಆದೇಶ ಬರ್ತದೆ. ಹಾಗಾಗಿ ಕೇವಲ ಇವರು ಏನು ವಿಜಯ ಬ್ಯಾಂಕ್ ಆರ್ಗನೈಸ್ ಕಮಿಟಿ ಅವರು ನಿರ್ಣಯ ತೆಗೆದುಕೊಂಡ್ರು, ಅವರ ಶತಮಾನೋತ್ಸವದ ಮರುದಿವಸ ಹೋಗ್ಲಲ್ಲಿ ಏನು ರೋಡ್ ಏನು ಹಾಕ್ಲಿಲ್ಲ ಅವರು.
ಅವರೆಂತ ಉಂಟು ಕಾನೂನಾತ್ಮಕವಾದ ಪಾಲನೆ ಅಂತೆಲ್ಲ ಉಂಟು. ಮಹಾನಗರ ಪಾಲಿಕೆಯಿಂದ ನಡೆದಿದ್ದು, ಅನಂತರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಂತೆಲ್ಲ ನಡವಳಿಕೆ, ಅದನ್ನೆಲ್ಲ ಕ್ರಿಯೆ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡೇ ಇವರು ಕಾನೂನಾತ್ಮಕವಾಗಿ ಮೊನ್ನೆ ಅದಕ್ಕೆ ಹೆಸರಿಡಬೇಕಂತ ಒಂದು ನಿರ್ಣಯ ತೆಗೆದು ಹೇಳ್ತಾರೆ. ಅವತ್ತು ಮಾತ್ರ ಏಕಾಏಕಿ ಒಂದೇ ದಿವಸದಲ್ಲಿ ಇಲ್ಲಿ ಒಂದು ಮಾನ್ಯ ಶಾಸಕರದ ತಡೆಯಾಜ್ಜೆ ತಂದರು. ಅದಕ್ಕೆ ನಮ್ದು ವಿರೋಧ ಅಷ್ಟೇ ಹೊರತು ಬೇರೆ ಯಾವುದೇ ಮುಲ್ಕೆ ಮಾತಾಡ್ತೇನೆ ಸರ್. ತಮ್ಮಲ್ಲಿ ಇರುವಂತಹ ಪ್ರಶ್ನೆ, ಇದೇ ರಸ್ತೆಗೆ ಇದಕ್ಕೆ ಹೆಸರಿಡಬೇಕು ಅಂತ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ 60 ಜನ ಸದಸ್ಯರು ಕೂಡ ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಈ ಒಂದು ಕಮಿಟಿಯಿಂದ, ಸುಂದರರಾಮ್ ಶೆಟ್ಟಿ ಅವರ ಕಮಿಟಿಯಿಂದ ಒಂದು ಪ್ರೆಸ್ ಮೀಟ್ ಅನ್ನು ಕರೆಯಲಾಗ್ತದೆ. ನಾವು ಈ ರಸ್ತೆಗೆ ಈ ರೀತಿಯಾಗಿರ್ತಂತಹ ಹೆಸರನ್ನು ನಾವು ಇಡ್ತಾ ಇದ್ದೇವೆ. ಅದಾದ ಬಳಿಕ ಸಾರ್ವಜನಿಕ ಆಕ್ಷೇಪಕ್ಕೆ 1 ತಿಂಗಳುಗಳ ಕಾಲಾವಕಾಶ ಇರ್ತದೆ. ಬಟ್ ಆ 1 ತಿಂಗಳುಗಳ ಕಾಲಾವಕಾಶದಲ್ಲಿ ಯಾವುದೇ ತಕರಾರು ಕೂಡ ಬರುವುದಿಲ್ಲ. ತಕರಾರು ಬಂದದ್ದು ಯಾವಾಗ ಅಂತ ಕೇಳಿದ್ರೆ, ಇದೇ July 2 ಅಲೋಶಿಯಸ್ ಕಾಲೇಜು ಇವತ್ತೇನು ಹೇಳ್ತಾ ಇದೆ, ಆ ಒಂದು ರಸ್ತೆಗೆ ಸುಂದರರಾಮ್ ಶೆಟ್ಟಿಯವರ ಹೆಸರನ್ನು ಇಡಬೇಕಾಗಿತ್ತು. June 2 ಅಲೋಶಿಯಸ್ ಕಾಲೇಜಿನವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಏನು ಇದರ ಹಿಂದಿನ ಮರ್ಮ ಅನ್ನೋದು ಬೇಕಾಗಿದೆ ಸರ್. ಈಗ ಇದರಲ್ಲಿ ನಾನು ಒಂದು ಧರ್ಮಕ್ಕೆ ಅಂತೇಳಿ ಅಥವಾ ಶಾಲೆಯಲ್ಲಿ ಕಲ್ತಿದ್ದೇನೆ ಅಂತೇಳಿ ಆ ರೀತಿ ನಾನು ಮಾತಾಡೋದಿಲ್ಲ. ನಾನೀಗ ಮಂಗಳೂರಿನಲ್ಲಿ ಕಳೆದ 25 ವರ್ಷದಿಂದ ಸಾಮಾಜಿಕ ಚಟುವಟಿಕೆಗಳನ್ನು ನಾನು ಭಾಗವಹಿಸ್ತಾ ಇದ್ದೇನೆ. ಯಾವುದು ಧರ್ಮ ಜಾತಿ ಏನಿಲ್ಲ. ಈಗ ಇಲ್ಲಿ ನಾನು ಹೇಳುವುದು ಏನು ಹೇಳಿದರೆ, ಈ ನಗರ ಪಾಲಿಕೆಯವರಿಗೆ ಅದಕ್ಕಿಂತ ಮುಂಚಿದ ಮುನಿಸಿಪಾಲ್ಟಿಗೆ ಇವರಿಗೆ ಜವಾಬ್ದಾರಿ ಇಲ್ಲ ಸ್ವಾಮಿ. ಇವತ್ತು ಏನಾಗಿದೆ ನನಗೆ ಗೊತ್ತುಂಟು, ನಗರ ಪಾಲಿಕೆಯಲ್ಲಿ ಕಾಂಟ್ರಾಕ್ಟರ್ನವ್ರದ್ದು ಫೈಲ್ಗಳನ್ನು ಇವರು ಮಾಯ ಮಾಡಿಬಿಟ್ಟಿದ್ದಾರೆ. RTO ಒಂದು ಇದಾಯಿತು, ಮಂಗಳೂರಲ್ಲಿ ಒಂದು ಸ್ಕ್ಯಾಮ್ ಆಯಿತು. ಇವತ್ತೇನೇ ತನಗದರ ತನಿಖೆ ನಡೆದಿಲ್ಲ ಅಂದರೆ ಏನು ಮಾಡಿದರೆ ಕೂಡ ಆಗ್ತದೆ ಅಂತೇಳಿ. ಈಗ ನಗರ ಪಾಲಿಕೆಯವರು ಮೊನ್ನೆ ಎಲ್ಲಿಯೋ ಒಂದು ಹೇಳ್ತಾರೆ, ನಮ್ದೇ ಒಳಗೇ ನಮಗೆ ಇದು ಇದು ಜವಾಬ್ದಾರಿಯ ಕೊರತೆ ನಮಗೆ ಉಂಟಾಗಿದೆ, ಅದರದ್ದು ಫೈಲ್ ಇಲ್ಲ. ಇದು 1979 ಸಂತ ಅಲೋಶಿಯಸ್ ರಸ್ತೆ ಅಂತೇಳಿ ಹೆಸರಿನ ಮಾರ್ಬಲ್ ಫಲಕವನ್ನು ಕೇಮ್ಸ್ ಹಾಸ್ಪಿಟಲ್ ಗೋಡೆಗೆ ಹಾಕಿದ್ದಾರೆ. ಅಲ್ಲಿ ಅಲ್ಲಿ ಆವತ್ತು ಅದರ ಫಂಕ್ಷನ್ ಆಗಿದೆ ಅಂದರೆ ಆವಾಗ ಅಲೋಶಿಯಸ್ ಕಾಲೇಜಲ್ಲಿ ಹಿಂದೆ 100 ವರ್ಷ ಶತಮಾನೋತ್ಸವದ ಸಂದರ್ಭದಲ್ಲಿ ಬಳಪದ ಸೀಸವನ್ನ ಕರಗಿಸಿ ಅಲ್ಲಿ ಬೋರ್ಡ್ ಮಾಡಿದ್ರು, ಆ ಬೋರ್ಡ್ ಅನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು, ಇದು ಅಲೋಶಿಯಸ್ ರಸ್ತೆ ಅಂತ ಹೇಳಿ ಇಟ್ಟಿದ್ರು ಅನ್ನೋದು ಇವಾಗ ಅಲೋಶಿಯಸ್ ಕಾಲೇಜ್. ಈಗ ಮೊನ್ನೆ ಇವರು ಹರಿನಾಥ್ ಅವರು ಮಾಜಿ ಇವರು ಅವರು ಮೇಯರ್ ಆಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಹೇಳ್ತಾರೆ ನಮ್ಮ ಇದರಲ್ಲಿ ಅಂತ ನಿರ್ಧಾರಗಳನ್ನು ನಾವು ತಗೊಳ್ಳಿಲ್ಲ ಅಂತೇಳಿ. ಇವತ್ತು ಯಾರ ಹತ್ರ ಕೂಡ ಕೇಳಿ ಸರ್, ತಾವು ಸೈಂಟಿಫಿಕಲಿ ಟೆಸ್ಟ್ ಮಾಡ್ಬೋದು, ಆ ಮಾರ್ಬಲ್ಗೆ ಹಾಕಿದ ಅಕ್ಷರಗಳು ನಿನ್ನೆ ಮೊನ್ನೆ ಹಾಕಿದ ಅಕ್ಷರ ಅಲ್ಲ. ಮತ್ತೆ ಅಲೋಶಿಯಸ್ ಕಾಲೇಜಿನಿಂದ ಮಟ್ಟಿಗೆ ನಾನು ಹೇಳುವುದು, ನಾನು ಅವರ ವಕೀಲನಾಗಿ ಬರಲಿಲ್ಲ ಇವತ್ತು, ಆದರೆ ಒಂದು ರಾತಾರಾತ್ರಿ ಕದ್ದು ಮುಚ್ಚಿ ಒಂದು ಬೋರ್ಡ್ ಹಾಕುವ ಕೆಲಸಕ್ಕೆ ಅವರು ಆದ ಕಾರಣ ಇಲ್ಲಿ ಇವತ್ತು ನಾವು ತಪ್ಪು ಯಾರ ಮೇಲೆ ಹಾಕ್ಬೇಕು ಹೇಳಿದರೆ ನಗರ ಪಾಲಿಕೆಯವರ ಮೇಲೇನೆ ಹಾಕ್ಬೇಕು. ಯಾಕೆ ಹೇಳಿದ್ದಾರೆ ಸರ್, ನಗರ ಪಾಲಿಕೆ ತೀರ್ಮಾನವನ್ನು ಕೊಟ್ಟಿದ್ದಾರೆ ನೋಡಿ. ನಾನೊಂದು ನಗರ ಪಾಲಿಕೆ ಯಾವುದೇ ಮಾಡಲಿಲ್ಲ, ಅವರು ಕಾನೂನಾತ್ಮಕವಾಗಿ ಎಲ್ಲಾ ಕ್ರಿಯೆ ಪ್ರಕ್ರಿಯೆಗಳನ್ನು ಮಾಡಿಸಿದ್ದಾರೆ. ಇಲ್ಲಿ ಯಾರು ಮಾಡಿದ್ದು ಅದನ್ನು ಗಮನಿಸಬೇಕಾದದ್ದು. ಅವ ಇದು ಸೈಂಟ್ ಅಲೋಶಿಯಸ್ ಕಾಲೇಜಿನವರನ್ನ ಅಲ್ಲ, ಕ್ರೈಸ್ತ ಬಾಂಧವನ ದಾರಿ ತಪ್ಪಿಸಿದ ಅವರು ಯಾರು ಅಂತಬೇಕು. ಒಂದು ದಿವಸದಲ್ಲಿ ಏಕಾಏಕಿ ಒಂದು ತಡೆಯಾಜ್ಜೆ ತರುವುದಂದ್ರೆ ಅಂತ ಹೇಳಿದ್ರೆ ಅಲೋಶಿಯಸ್ ಕಾಲೇಜ್ನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಇದುವರೆಗೆ ಅನೇಕ ಕಂಬಳದ ಇಶ್ಯೂ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು. ಈ ಸಂದರ್ಭದಲ್ಲಿ ಅಲೋಶಿಯಸ್ ಕಾಲೇಜ್ನ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಗೆ ABEP ಸಂಘಟನೆಗಳು, ಕೆಲವು ಸಂಘಟನೆಗಳು ಕರೆದ್ರು ಕೂಡ ಅವರನ್ನ ಬಿಡ್ಲಿಲ್ಲ. ಆದ್ರೆ ಈ ರಸ್ತೆಯ ವಿಚಾರಕ್ಕೆ ವಿದ್ಯಾರ್ಥಿಗಳನ್ನ ಎಮೋಷನಲಿ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೌದಾ? ಈಗ ವಿದ್ಯಾರ್ಥಿಗಳಿಗೆ ಒತ್ತಡದಿಂದ ಅವರು ಬಂದಿರಬಹುದು, ಇಲ್ಲ ಹೇಳುದಿಲ್ಲ. ಒಂದು ನಿಮಿಷ, ಆದರೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟೋ ಪ್ರತಿಭಟನೆ ಆಗುವಾಗ ABEP ವಿದ್ಯಾರ್ಥಿಗಳು ಕೂಡ, ಅದು ಕೂಡ ಒಂದು ಸ್ಟೂಡೆಂಟ್ ಒಂದು ವಿಂಗ್ ಒಂದು ರಾಜಕೀಯ ಪಕ್ಷದು, ಅವರು ಅವರ ವಿದ್ಯೆಗೆ ಸಂಬಂಧವಲ್ಲದ ವಿಚಾರದಲ್ಲಿ ಕೂಡ ಅವರು ಪ್ರತಿಭಟನೆ ಗೆಲ್ಲಿದ್ದಾರೆ. ಆದ ಕಾರಣ ನಾವು ಇವತ್ತು ಈ ಶಾಲೆಯವರನ್ನು ಮಾತ್ರ ಮಕ್ಕಳನ್ನು ಉಪಯೋಗ ಮಾಡಿದ್ದಾರೆ ಅಂತ ಹೇಳಿ ಮಾಡ್ತೇನೆ. ಒಂದು ಮಾತ್ರ ನೋಡಿ, ಎಲ್ಲ ಕಾನೂನಾತ್ಮಕವಾಗಿ ನಡೆದಂತ ಒಂದು ಪ್ರಕ್ರಿಯೆಯನ್ನು ಒಂದು ದಿವಸದಲ್ಲಿ ಅವರು ಇಲ್ಲಿ ಒಂದು ಮಾನ್ಯ ಶಾಸಕರಿಬ್ರು ತಡೆ ಹಿಡಿದು ತರ್ತಾರೆ.
ತಡೆ ಹಿಡಿಯುವುದಕ್ಕೆ ಮೊದಲು ಇವರು ಅನುಸರಿಸಿದ ರೀತಿ ಒಂದು ನಿಮಿಷ ಸರ್, ನಾನು ಒಂದು ಹೇಳ್ತೇನೆ. ಮಕ್ಕಳನ್ನು ಇವರು ಪ್ರತಿಭಟನೆಗೆ ಅನುಭವಿಸಿದ್ರು. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತಮ್ಮ ಹಕ್ಕನ್ನು ಸರ್ಕಾರ ಅದನ್ನು ಯಾವುದಾದ್ರು ಪ್ರತಿಪಾದಿಸದಿದ್ದಾಗ, ಅದನ್ನು ಪ್ರತಿಪಾದಿಸಲು ಬೇಕಾದಾಗ ನಾವು ಪ್ರತಿಭಟನೆ ಮಾಡುವಂತ ಹಕ್ಕು ನಮ್ಮ ಹತ್ರ ಇದೆ. ಆದ್ರೆ ಮಕ್ಕಳನ್ನು ಇವರನ್ನು ಅನುಸರಿಸಿದ ರೀತಿ, ನೋಡಿ 14,000 ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ ಇವರು ಮನವಿಯಲ್ಲಿ. 137 ವರ್ಷ ನಮ್ಮ ಕಾಲೇಜಿಗೆ ಆಗಿರುವಾಗ ನಮ್ಮ ರಸ್ತೆಗೆ ಬೇರೆಯವರು ಹೆಸರಿಡ್ತಾರೆ ಅಂತ ನೋಡಿ. ಹೊಟ್ಟೆ ಮಕ್ಕಳನ್ನ ಯಾಕಿದ್ದಾರೆ? ಕೇವಲ ಪ್ರತಿಭಟನೆ ಮಾಡ್ಲಿಲ್ಲ ಸರ್, ಒಂದು ನಿಮಿಷ ಪ್ರತಿಭಟನೆ ಮಕ್ಕಳಲ್ಲಿ ನೋಡಿ, ಮಕ್ಕಳಲ್ಲಿ ನಾವು ಯಾವ್ದನ್ನು ಬೋಧನೆ ಮಾಡ್ಬೇಕು? ಇಂತಹ ಗೊಂದಲ ಆದಾಗ ಮಕ್ಕಳನ್ನು ತರಬೇಕಾ? ಅವರು ಮುಂದೆ ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಹಳೆ ವಿದ್ಯಾರ್ಥಿ ಒಬ್ರು ಇಷ್ಟು ಎತ್ತರಕ್ಕೆ ಏರಿ ಒಂದು ಮಹಾನ್ ಸಾಧಕನಾದಾಗ ಅವನ ಹೆಸರನ್ನು ಇಡಬೇಕಾದಂತ ಆದ್ಯ ಕರ್ತವ್ಯ ಈ ಅಲೋಶಿಯಸ್ ಕಾಲೇಜಿನವರ ಆಡಳಿತ ಮಂಡಳಿಗೆ ಬೇಕಿತ್ತು. ಅದು ಬಿಟ್ಟು ಇವತ್ತು 14,000 ಏನು ಮಕ್ಕಳಿದ್ದಾರೆ ಅಂತ ಹೇಳಿ ಅವರನ್ನು ತಂದು ಪ್ರತಿಭಟನೆ ಮಾಡಿದ್ದು ಯಾರ ವಿರುದ್ಧ? ಮುಲ್ಕಿ ಸುಂದರಾಮ್ ಶೆಟ್ಟರ್ ವಿರುದ್ಧ. ಅವರ ಜೀವಿತಾವಧಿಯಲ್ಲಿ ಅವರು ವಿರೋಧ ಕಟ್ಟಿಕೊಂಡವರಲ್ಲ, ಅವ್ರ ಜೀವಿತದಲ್ಲಿ ಬಡ ಜನರು ಎಲ್ಲ ಸಮಾಜದವರ ಇದು ಮಾಡಿದವರು, ನಾನು ಖಚಿತವಾಗಿ ಹೇಳ್ತೇನೆ. ಆದ್ರೆ 14,000 ಮಕ್ಕಳ ಮನಸ್ಸಿನಲ್ಲಿ ಇವತ್ತು ಏನನ್ನು ಬಿತ್ತಿಸಿದ್ರು? ನೋಡಿ, ಈ ಮಕ್ಕಳು ಬೇರೆಯವರ ವಿಚಾರದಲ್ಲಿ ಕೈ ಹಾಕ್ಲಿಕ್ಕೆ ಹೋಗ್ಲಿಲ್ಲ, ಅವರ ಸಂಸ್ಥೆದು ವಿಚಾರ. ಈಗ ನಾನು ನನ್ನ ತಂದೆಗೆ ತಾಯಿಗೆ ಸಪೋರ್ಟ್ ಮಾಡದೆ ನನ್ನ ನೆರೆಕರೆಯ ತಂದೆ ತಾಯಿಗೆ ಒಂದು ನಿಮಿಷ ಸ್ವಾಮಿ, ಅವರು ಬೇರೆ ಶಾಲೆ ವಿಚಾರಕ್ಕೆ ಹೋಗ್ಲಿಲ್ಲ, ಅವರ ಶಾಲೆ ವಿಚಾರದ ಮೇಲೆ ಅವರಿಗೆ ಇದುಂಟು, ಏನ್ ಹೇಳ್ತಾರೆ, ರೆಸ್ಪೆಕ್ಟ್ ಉಂಟು, ಅವರ ಸಂಸ್ಥೆ ಮೇಲೆ ಅವರಿಗೆ ಅಭಿಮಾನ ಉಂಟು. ಏನಾಯ್ತು ಅವರ ಶಾಲೆ ಬಗ್ಗೆ ಅವರು ಮಾತಾಡಿದಾರಲ್ಲಿ ನೋಡಿ, ಅಭಿಮಾನ ಶಾಲೆಗೆ ಹೋಗ್ರೆ ಅಭಿಮಾನ ಅಂತ ಹೇಳಿ ಅವರ ಶಾಲೆ ಅವಮಾನಿಸುದ ಸರ್? ಅಲ್ಲ, ಒಂದು ನಿಮಿಷ, ಅಭಿಮಾನ ಉಂಟು, ಎಂಎಲ್ಎ ಅವರು ಕಾಲೇಜಿನ ಬಗ್ಗೆ ನಮ್ಗೆ ಸಹ ಅಪಾರವಾದ ಗೌರವ ಇದೆ. ಆದರೆ ಅದನ್ನು ಬಳಸಿಕೊಂಡ ರೀತಿ ಮಕ್ಕಳನ್ನು ಮತ್ತು ಇವರು ಮಾನ್ಯ ಶಾಸಕ ನೋಡಿ, ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಗಮನಿಸಬೇಕಾಗಿರ್ತಕ್ಕಂತ ವಿಚಾರ. ಇವತ್ತು ಸುಂದರಾಮ್ ಶೆಟ್ಟಿ ಅವರ ಹೆಸರನ್ನ ಇಟ್ಟರೆ ಅಲೋಶಿಯಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ನೋವಾಗ್ತದೆ, ಅಲೋಶಿಯಸ್ ಹೆಸರು ಇಟ್ಟರೆ ಸುಂದರಾಮ್ ಶೆಟ್ಟಿ ಅವರ ಮನಸ್ಸಿಗೆ ನೋವಾಗ್ತದೆ. ಸೊ ಇವೆರಡರಲ್ಲಿ ಕೂಡ ನೋವಿನ ಪ್ರಶ್ನೆ ಬರುದೇ ಇಲ್ಲ. ಆದ್ರೆ ಅಲೋಶಿಯಸ್ ಅವರು ಕಡೆಯ ಕಡೆಗೆಯಲ್ಲಿ ಯಾಕೆ ಈ ತೀರ್ಮಾನವನ್ನು ತೆಗೆದುಕೊಂಡ್ರು? ಅಲೋಶಿಯಸ್ ಹೆಸರು ಇರುವಾಗ್ಲೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ತಾವು ಸುಂದರಾಮ್ ಶೆಟ್ಟಿ ಅವರ ಹೆಸರನ್ನೇ ಇಡಬೇಕು ಅಂತ ತಾವೇ ಯಾಕೆ ಮಾತಾಡಿ? ನೋಡಿ ಸರ್, ನಾವು ಮೊದಲು ಸ್ಪಷ್ಟ ಹೇಳ್ತೇನೆ ಸರ್, ನಾವು ಯಾವುದೇ ಕಾರಣಕ್ಕೂ ಮುಲ್ಕಿ ಸುಂದರಾಮ್ ಶೆಟ್ಟಿ ಅಧ್ಯಕ್ಷರ ರೋಡಿಗೆ ಇಡ್ಲಿ ಅಂತ ಹೇಳಿಲ್ಲ. ಇದೇನೋ ಕಾನೂನಾತ್ಮಕ ಎಲ್ಲ 2 ವರ್ಷ ಪ್ರಕ್ರಿಯೆ ಮುಗೀತು. ನಾವು ಹೇಳುದು, ಇವರು ಉಲ್ಲೇಖ ಮಾಡ್ತಾರೆ ಯಾರು ಮನವಿಯಲ್ಲಿ, ಮುಲ್ಕಿ ಸುಂದರಾಮ್ ಶೆಟ್ಟರ್ ಮುಲ್ಕಿ ಅವರು, ಅವರಿಗೆ ಅಲ್ಲಿ ಕಟ್ಟಡ ಉಂಟು, ಬಿಲ್ಡಿಂಗ್ ಉಂಟು. ಇಷ್ಟು ದೊಡ್ಡ ಶಾಲೆಗೆ ಅಲ್ಲಿ ಕಟ್ಟಡ ಇಲ್ವಾ? ಇಷ್ಟು ದೊಡ್ಡ ಶಾಲೆಗೆ ಅಲ್ಲೂ ಅಷ್ಟು ದೊಡ್ಡ ಆಡಿಟೋರಿಯಂ ಇಲ್ಲ, ಸಾಕಾಗುದಿಲ್ಲ ಅವರ ಹೆಸರಿಗೆ. ನಾವು ಅದನ್ನು ಹಾಗಂತ ಹೇಳಿಕ ಹೋಗುದಿಲ್ಲ ಸರ್, ಇವರು ಬರೆದಕ್ಕೆ ಮಾತ್ರ ನಾನು ಹೇಳುದು. ಆದರೆ ಮುಲ್ಕಿ ಮತ್ತೊಂದು ಉಲ್ಲೇಖ ಮಾಡಿದ್ದಾರೆ ಯಾರು, ಮಾನ್ಯ ಶಾಸಕರು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತ ಮಾನ್ಯ ಶಾಸಕರು ಇಲ್ಲಿ ಏನನ್ನು ಸರ್ಕಾರಕ್ಕೆ ಕೊಟ್ಟ ಮನವಿಯಲ್ಲಿ ಏನಂತ ಬರೆದಿದ್ದಾರೆ ಗೊತ್ತುಂಟ? ಅವರು ಹೇಳಿದ್ದಾರೆ, ವಿಜಯ ಬ್ಯಾಂಕ್ ಸ್ಥಾಪನೆಗೊಂಡ ಕಟ್ಟಡ ಇದೇ ರಸ್ತೆಯಲ್ಲಿ ಇರುವುದಿಲ್ಲ. ಒಂದನೇದಾಗಿ, ಇಲ್ಲಿಂದ ಸುಮಾರು 1/2 ಕಿಲೋಮೀಟರ್ ದೂರ ಅದು ಇರಲಿ. ಈಗ ವಾಡಿಕೆಯಲ್ಲಿರುವ ಸಂತ ಅಲೋಶಿಯಸ್ ರಸ್ತೆ ಕಾನೂನಾತ್ಮಕವಲ್ಲ ರಸ್ತೆ ಎಂಬುವ ಹೆಸರನ್ನು ಈ ರೀತಿ ಹಠತ್ತನೆ ಬದಲಾವಣೆ ಮಾಡುವುದರಿಂದ ನಗರದ ಬಹುತೇಕ ಜನರಿಗೆ ನೋವು ಉಂಟಾಗಿದೆ ಮತ್ತು ಮುಲ್ಕಿ ಸುಂದರಾಮ್ ಶೆಟ್ಟರ್ ಹೆಸರು ಇಡುವುದರಿಂದ ನಗರದಲ್ಲಿ ಅವರ ತಪ್ಪಿದ ವಿಚಾರ ನಾವು ಬೇರೆ ಹಿಡಿಯುವ ಮಕ್ಕಳಿದಕ್ಕೆ ನನ್ನ ಇದು ವಿವರ ಏನು ಹೇಳಿದ್ದಾರೆ, ಅವರಿಗೆ ಅವರ ಸಂಸ್ಥೆ ಮೇಲೆ ಸಂಬಂಧವಾದ ವಿಚಾರ ಕಾರಣ ಅವರು ರಸ್ತೆಗೆ ಬಂದಿದ್ದಾರೆ, ಬೇರೆ ವಿಚಾರಕ್ಕೆ ಅವರು ಬರಲಿಲ್ಲ. ಆದರೆ ಬೇರೆ ವಿಚಾರಕ್ಕೆ ಕೂಡ ಇವತ್ತು ವಿದ್ಯಾರ್ಥಿಗಳು ಹೋಗಬೇಕು. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಸ್ಸಿಗೆ 5 ಪೈಸೆ ಟಿಕೆಟ್ ಏರಿದರೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದರು, ಮತ್ತೆ ಬಸ್ಸಿನ ಮಾಲಕರು ಟಿಕೆಟ್ ಇಳಿಸ್ತಿದ್ದರು. ಇವತ್ತು ಸಂಸ್ಥೆಯ ಹೆಸರನ್ನು ಉಳಿಸಿಕೊಳ್ಳಿಕ್ಕೆ ಅದರ ನಂತರ ನೋಟಿಸ್ ಬಂದ ನಂತರ ಪೇಪರ್ ಅಲ್ಲಿ ಯಾಕೆ ಮ್ಯಾನೇಜ್ಮೆಂಟ್ ಸ್ಪಂದನೆ ಮಾಡಲಿಲ್ಲ ಅಂತೇಳಿ, ನೋಟಿಸ್ ಬರುವಾಗ ಇವರಿಗೆ ಗೊತ್ತುಂಡ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಅಂಬೇಡ್ಕರ್ ವೃತ್ತದಿಂದ ಕಥೋಲಿಕ್ ಕ್ಲಬ್ ವರೆಗಿನ ರಸ್ತೆ, ಈಗ ನೀವು ಜ್ಯೋತಿಯಲ್ಲಿ ನಿಂತು ಅಂಬೇಡ್ಕರ್ ವೃತ್ತ ನೋಡುವಾಗ ಬಾವುಟಗುಡ್ಡೆಗೆ ಮೇಲ್ಗಡೆ ವೆಹಿಕಲ್ಸ್ ಹೋಗುದಿಲ್ಲ, ಒನ್ ವೇ.
ಕೆಳಗಿನಿಂದ ಮೇಲೆ ಬರುವುದು ವೆಹಿಕಲ್ಸ್. ಹಾಗಾದರೆ ಅಂಬೇಡ್ಕರ್ ವೃತ್ತದಿಂದ ಇದು ಕ್ಯಾಥೋಲಿಕ್ ಕ್ಲಬ್ ಹೇಳುವಾಗ ಕೆಳಗಿನ ರಸ್ತೆ ಆಗ್ತದೆ ಇವರ ಎಕ್ಸ್ಪ್ಲನೇಷನ್ ಪ್ರಕಾರ. ಯಾರು ಗೌರ್ಮೆಂಟ್ ಕೊಟ್ಟ ಆರ್ಡರ್ಸ್ ಪ್ರಕಾರನೇ ರೂಪ ಹೋಟೆಲ್ ಇದು ರಸ್ತೆ ಆಗ್ತದೆ, ಮೇಲ್ಗಡೆ ರಸ್ತೆ ಆಗುವುದಿಲ್ಲ. ಒಂದು ಅದರ ನಂತರ ಇವರಿಗೆ ಒಂದು ಕಾಪಿ ಲೆಟ್ರಲ್ಲಿ ಪೋಸ್ಟ್ ಮಾಡಲಿಕ್ಕೆ ಉಂಟಂತೆ. ಸರ್ಕಾರ ಒಂದು ಬದಲಾವಣೆ ನಿರ್ಧಾರ ಮಾಡುವಾಗ ಒಂದು ಹೆಸರನ್ನು ಸೂಚಿಸಿ ಒಂದು ಕಾಪಿ ಸಂಸ್ಥೆಗೆ ಹೋಗಬೇಕು. ನನಗೆ ಗೊತ್ತಿದ್ದ ಪ್ರಕಾರ ಅವರು ಹೇಳುವ ಪ್ರಕಾರ ಆ ರಸ್ತೆಗೆ ವಾಡಿಕೆಯಲ್ಲಿ ಇದ್ದಂತ ಹೆಸರು ಲೈಟ್ ಹೌಸ್ ಹಿಲ್ ರೋಡ್. ನೋಡಿ ನೋಡಿ, ಅಲ್ಲ ನಾನು ಒಂದು ಸ್ಪಷ್ಟ ಮಾಡ್ತೇನೆ. ನಂತರ ಪೇಪರ್ ಅಲ್ಲಿ ಸರ್ ಪಬ್ಲಿಕೇಶನ್ ಕೊಡುವಾಗ ಒಂದು ತಿಂಗಳು ಮೊದಲು ಇವರು ಯಾಕೆ ಸ್ಪಂದನ ಮಾಡಲಿಲ್ಲ ಅಂತೇಳಿ ಪೇಪರ್ ಅಲ್ಲಿ ಪಬ್ಲಿಕೇಶನ್ ಕೊಡುವಾಗ ಇವರಿಗೆ ಒಂದು ಕಾಪಿ ಕಳಿಸ್ಲಿಕ್ಕೆ ಉಂಟಂದೆ ರಿಜಿಸ್ಟರ್ಡ್ ಹೇಳಿ, ಅದು ಇಲ್ಲ. ಅದರ ನಂತರ ನಗರ ಪಾಲಿಕೆಯ ಮೆಂಬರ್ಸ್ನವರು 20 ಮಂದಿ ನನಗೆ ಸಿಕ್ಕಿದ್ರು ಔಟ್. ಕಳಿಸಿದ್ರ ಆಲೋಚಿಸಿಗೆ ಅಲ್ಲಲ್ಲ, ಇದು ಒಂದು ತಿಂಗಳು ಮೊದಲು ನೋಡಿ ಪೇಪರ್ ನೋಟಿಫಿಕೇಶನ್ ಬಂದಿದೆ ಅಂತೆ. ಅದು ಸಂಸ್ಥೆ ನೋಡ್ಲಿಲ್ಲ ಅಂತೇಳಿ ಒಂದು ದೂರು. ಯಾರು ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡುವುದು ಕಾನೂನಿನ ಪ್ರಕಾರ ಎಲ್ಲ ಟೆಕ್ನಿಕಲ್ ಪಾಯಿಂಟ್ ಇಟ್ಕೊಂಡು ಕೋರ್ಟ್ ಅಲ್ಲಿ ನೋಡ್ಲಿ. ನೋಡಿ ನೋಡಿ, ನಾನು ಇವರು ಈಗೆಲ್ಲ ನಾನು ಸ್ಪಷ್ಟವಾಗಿ ಉತ್ತರಿಸ್ತೇನೆ. ಒಂದು ಮೊದಲನೇದಾಗಿ ಹೇಳಿದವರು ಪೇಪರ್ ಪಬ್ಲಿಕೇಶನ್ ಅಲ್ಲಿ ಮುಲ್ಕಿ ಯಾವುದು ಅಂಬೇಡ್ಕರ್ ಸರ್ಕಲ್ ನಿಂದ ಕ್ಯಾಥೋಲಿಕ್ ಕ್ಲಬ್ ಅಂತ, ಅದರ ಮಿಡ್ಲ್ ಅದು ಇವರು ಎನಿಸುವುದು ಕೆಳಗಿನ ರೂಪ ರಸ್ತೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಯಾವುದು ಪೇಪರ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅಂಬೇಡ್ಕರ್ ಸರ್ಕಲ್ ವೃತ್ತದಿಂದ ಬಾವುಟಗುಡ್ಡೆ ಲೈಟ್ ಹೌಸ್ ಮೂಲಕ ಹಾದು ಹೋಗಿ ಕ್ಯಾಥೋಲಿಕ್ ಕ್ಲಬ್ನವರಿಗೆ ಇರುವ ರಸ್ತೆ ಅಂತಲೇ ಉಲ್ಲೇಖ ಮಾಡಿದ್ದಾರೆ. ಸರ್ ಗಾಡಿ ಹೋಗ್ತದೆ ಅಂತ ಹೇಳಿ ನಾವು ತಪ್ಪು ದಾರಿ ಇದ್ದಾರೆ. ಈಗ ನಿಮ್ಮ ವಿರೋಧಲ್ಲ, ಒಂದು ಎರಡನೇದ್ದು ಎರಡನೇದ್ದು ಒಂದನೇದ್ದು ಎರಡನೇದ್ದು ಇವರು ಶಾಸಕರು ಆ ಒಂದು ಸಂಸ್ಥೆಗೆ ಅದಕ್ಕೆ ಅನ್ಯವಾದಾಗ ಇದು ಮಾಡಿದ್ದಾರೆ. ನಾನೊಂದು ಇಲ್ಲಿ ಉಲ್ಲೇಖ ಮಾಡ್ತೇನೆ, ಮಾನ್ಯ ಶಾಸಕರು ಒಂದು ಸಂಸ್ಥೆಗೆ ಅನ್ಯವಾದಾಗ ಅದರ ಧ್ವನಿ ಎತ್ತಬೇಕಾದದ್ದು ಅವ್ರ ಕರ್ತವ್ಯ ಅಂತ ನೀವು ಹೇಳುದಾದ್ರೆ ನಾನು ಒಪ್ತೇನೆ. ಆದರೆ ಇವರೊಂದು ಒಂದು ಸಮುದಾಯದಿಂದ ಇವರು ಚುನಾಯಿತರಾದವರಲ್ಲ, ಎಲ್ಲ ಸಮುದಾಯದ ಮತಗಳನ್ನು ಪಡೆದು ಚುನಾಯಿತರಾದವರು. ಸ್ವಜಾತಿ ಪ್ರೇಮ ಅಂತ ನಾವು ಇವರು ಹಾಗಾದ್ರೆ ಹೇಳ್ತಾರಾ? ನಾವು ಹೇಳ್ತೇವೆ. ಆ ಸಂದರ್ಭದಲ್ಲಿ ಇವರು ಯಾವ ರೀತಿ ಇದು ಮಾಡಬೇಕು? ಎಲ್ಲ ಏನೋ ಇಲ್ಲಿ ಇಂಥ ಗೊಂದಲ ಏರ್ಪಾಡುವಾಗ ಅವರಂತ ಚುನಾಯಿತರಾದಂಥ ಪ್ರತಿನಿಧಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಶಾಸಕರು ಎರಡು ಇದ್ದ ಇದು ಗೊಂದಲ ಆದಾರನ್ನು ಕರೆದು ಇದು ಮಾಡುವುದಲ್ಲು ಇದಕ್ಕೆ ಮನವಿಯನ್ನು ಬರೆದು ಇದು ಮಾಡ್ತಾರೆ. ಇವರು ಮಾನ್ಯ ಸಚೇತಕರು ಮಕ್ಕಳನ್ನು ಕರೆದುಕೊಂಡೋಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಇವರು ಯಾರ ವಿರುದ್ಧ ಮಾಡಿದ್ದು? ಇವರದ್ದೇ ಸರ್ಕಾರ ಕೊಟ್ಟ ನಡವಳಿಗಳ ವಿರುದ್ಧ, ಇವರೇ ಸರ್ಕಾರದ ಆದೇಶದ ವಿರುದ್ಧ ಇಲ್ಲಿ ಒಂದು ಶಾಸಕರೇ ಇದು ಮಾಡ್ತಾರೆ, ಯಾವ್ದನ್ನು ಪ್ರತಿಭಟನೆ ಮಾಡ್ತಾರೆ. ಬದಲಿಗೆ ಅಲೋಶಿಯಸ್ ಕಾಲೇಜಿನ ಪರವಾಗಿ ಮಾತಾಡಿದ್ದಿರಬಹುದು. 67 ವರ್ಷ ಅಲೋಶಿಯಸ್ ಕಾಲೇಜಿಗೆ ಬಂದಿದೆ ಆ ರಸ್ತೆಯನ್ನು. ಅಲೋಶಿಯಸ್ ಕಾಲೇಜ್ 70 ವರ್ಷ ನೋಡಿ, ಬ್ಯಾಂಕಿಗೆ 70 ವರ್ಷ ಅಲ್ಲ, ಬ್ಯಾಂಕ್ ಇದು ಚರಿತ್ರೆ 70 ವರ್ಷ, ಕಾಲೇಜ್ ಇದು ಚರಿತ್ರೆ 137 ವರ್ಷ. ಇವರು 70 ವರ್ಷ ಅಲ್ಲ, ನಾವು ಇಷ್ಟು ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಸಂಶಯ ಉಂಟು, ನಾನು ಇನ್ನು ಬೇರೆಯವರಿಂದ ಕೇಳಿದ್ದು, ನಾನು ಚರಿತ್ರೆ ಪುಸ್ತಕ ಓದಲಿಲ್ಲ. ವಿಜಯ ಬ್ಯಾಂಕ್ ಇದು ಸ್ಥಾಪಕ ಅತ್ತಾವರ ಬಾಲಕೃಷ್ಣ ಶೆಟ್ಟಿ. ಅದರ ನಂತರ ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಆದದ್ದು ಮೂಲ ವಿಜಯ ಬ್ಯಾಂಕ್ ಪ್ರಥಮ ಬಾರಿಗೆ ಫಸ್ಟ್ ಸ್ಥಳ ಸ್ಟಾರ್ಟ್ ಆದದ್ದು ನಮ್ಮ ಮಣಿಪಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸ್ಟಾರ್ಟ್ ಆದಾಗೆ ಬನ್ಸ್ ಹೋಸ್ಟೆಲ್ ಕಟ್ಟಡದಲ್ಲಿ. ಈಗ ಒನಿಡಕ್ಕೆ ಅದನ್ನು ಮಾರಿದ್ದಾರೆ, ಅದು ಶೆಟ್ಟಿಯವರು ಮಾರಿದ, ಅದು ಬಾಡಿಗೆ ಕಟ್ಟಡದಲ್ಲಿ ವಿಜಯ ಬ್ಯಾಂಕ್ ಸ್ಥಾಪನೆ ಮಾಡಿದಂತೆ ನನಗೆ ಗೊತ್ತಿಲ್ಲ. ಅದರ ನಂತರ ನಾನು ಎಲ್ಲ ಒಪ್ತೇನೆ, 8,000-9,000 ಮಂದಿಗೆ ಕೆಲಸ ಕೊಟ್ಟಿದ್ದಾರೆ ವಿಜಯ ಬ್ಯಾಂಕಲ್ಲಿ, ಎಲ್ಲ ಒಪ್ತೇನೆ. ಆದರೆ ವಿದ್ಯೆ ಕೊಟ್ಟು ತಗೊಂಡು ಹೊರಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯ, ಟೋಟಲ್ 70 ವರ್ಷದಲ್ಲಿ ಕೆಲಸ ಮಾಡಿದ ಕಾರ್ಮಿಕರ ಸಂಖ್ಯೆ ಜಾಸ್ತಿಯ. ಹಾಗಾದರೆ ಸಮಾಜಕ್ಕೆ ಯಾರು ಸೇವೆ ಕೊಟ್ಟದ್ದು ಜಾಸ್ತಿ ನೋಡಿ, ಹಾಗಾದ್ರೆ ಇಲ್ಲಿ ಎಲ್ಲ ಸಂಸ್ಥೆಯವರು ಜಾಸ್ತಿ ಅಲ್ಲಿ ನೋಡಿ. ಅದರ ನಂತರ ಅಲ್ಲಿ ನಿಮಗೆ ಒಂದು ಮನೆ ಒಬ್ಬ ಮಹಾಲಕನ ಒಂದು ಸಾಧನೆ ಬರ್ತದ, ಒಂದು ರಸ್ತೆಗೆ ಹೆಸರಿಡುದು ಸರ್, ಒಂದು ನಿಮಿಷ ಒಬ್ಬನ ಒಂದು ರಸ್ತೆಗೆ ಹೆಸರಿಡುದು, ಅಲ್ಲಿ ಸಂಖ್ಯೆ ನೋಡಿ ಹೆಸರಿಡುದಲ್ಲ, ಅವನು ಸಮಾಜದಲ್ಲಿ ತೋರಿಸಿದಂತ ಸಾಧನೆಯನ್ನು ಗುರುತಿಸುವುದು. ಸ್ವಾತಂತ್ರ್ಯ ಸರ್, ಸೈಂಟ್ ಅಲೋಶಿಯಸ್ ಕಾಲೇಜಿನ ವಿರುದ್ಧ ನಮ್ದು ಇದು ಎಲ್ಲ ಯಾಕೆ ಗೊತ್ತುಂಟ? ನಮ್ಗೆ ಅದರ ಮೇಲೆ ಬಹಳ ಅಭಿಮಾನ ಇದೆ. ಇಷ್ಟು ಮಹಾನ್ ಇವರು ಉಲ್ಲೇಖ ಮಾಡಿದ್ದಾರೆ, ಮನವಿಯನ್ನು ಕೊಟ್ಟಿದ್ದಾರೆ ಯಾರಿಗೆ ಇಲ್ಲಿ ಸರ್ಕಾರಕ್ಕೆ.
ತುಂಬಾ ಎಲ್ಲಾ ಇದರಲ್ಲಿ ರಂಗಗಳಲ್ಲಿಯೂ ಬಂದಂತವರು ಸೈಂಟ್ ಎಲಿಸನ್. ಅದು ಹೆಮ್ಮೆ ನಮ್ಮ ನಗರಕ್ಕೆ ಸರ್. ಹಾಗಂತ ಒಬ್ಬ ಒಂದು ಸಾಧಕನಿಗೆ ಅನ್ಯಾಯ ಆಗಿಬಿಡ ಸರ್. ಒಂದು ನಿಮಿಷ ನಾವು ನೋಡಿ ಸರ್, ಈಗಾಗಲೇ ನಾನು ಬರ್ತೀನಿ ಇಲ್ಲಿ ನಾನು ಅದನ್ನು ಹೇಳಲಿಕ್ಕೆ ಇದ್ದೇನೆ. ಅಲ್ಲ ಸರ್ ನೀವು ಹೇಳಿ, ಅಲ್ಲ ಹೇಳಿ ಸರ್, ಒಂದು ನಿಮಿಷ ನಾನು ಹೇಳುವಾಗ ಒಂದು ಅದರ ಬಿಲ್ಡಿಂಗ್ ಅಲ್ಲಿ ಅದು ಫೌಂಡರ್ ಬ್ರಾಂಚ್ ಅಲ್ಲಿ ಅವರು ಇವರ ಅಂತ ಇಲ್ಲ, ನಾವು ಸಾಧಕನನ್ನು ಗುರುತಿಸುವುದು. ನಾವು ಆ ಬ್ರಾಂಚ್ ಬಿಲ್ಡಿಂಗ್ ಸಾಧಕನನ್ನು ಗುರುತಿಸಿ ನೋಡಿ. ಈಗ ನನ್ನ ಮೊದಲಿದು ನನ್ನ ಈಗ ಪ್ರಸ್ತುತ ಪ್ರಶ್ನೆ ಹೇಳಿದರೆ ಈ ಡಿಸ್ಕಷನ್ ಮುಂದೆ ಹೋಗುವ ಮೊದಲು ಈಗ ಇಷ್ಟು ಸಮಯದಿಂದ ಈ ಪ್ರೋಗ್ರಾಮ್ ಆಯ್ತು ನಮ್ದು, ಇದರಲ್ಲಿ ಜಾಸ್ತಿ ಮಾತಾಡಿದ ಯಾರು? ಒಬ್ಬರೇ ಮಾತಾಡುವುದಾದ್ರೆ ಮತ್ತೆ ನಾನು ಯಾಕೆ ಬಂದದ್ದು? ನೀವು ಒಬ್ಬರೇ ಮಾತಾಡಿ, ಚರ್ಚೆಯನ್ನು ನಾನು ಹೇಳ್ತೇನೆ, ಈ ಚರ್ಚೆಯನ್ನು ಒಬ್ಬನೇ ಡಿಕ್ಟೇಟ್ ಮಾಡುವುದಲ್ಲ. ಈಗ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೇನೆ, ವಿಜಯ ಬ್ಯಾಂಕ್ ಇನ್ನು ಮುಂದಿನ ದಿವಸಗಳಲ್ಲಿ ಬೇರೆ ಬ್ಯಾಂಕಿನೊಟ್ಟಿಗೆ ಮರ್ಜ್ ಆಗ್ತದೆ. ಆಗ ಇದೇ ಇದು ಅವರ ಸುಂದರಾಮ್ ಶೆಟ್ಟಿ ಅವರ ಮೇಲೆ ಇರುವ ಅಭಿಮಾನ, ಆ ಮರ್ಜ್ ಆಗುವುದನ್ನು ಯಾಕೆ ನಿಲ್ಲಿಸಲಿಕ್ಕೆ ಇವರಿಗೆ ಉಪಯೋಗ ಮಾಡಬಾರದು? ಆ ಲೋಗೋ ಕೂಡ ಹೋಗ್ತದೆ, ಬೆಂಡದ ಮನುಷ್ಯನ ಲೋಗೋ ವಿಜಯ ಬ್ಯಾಂಕ್ ಇದೆ ಸರ್. ಅಲ್ಲ ಹೇಳ್ತೇನೆ ಒಂದ್ ನಿಮಿಷ, ತಂದೆ ತಾಯಿಗೆ ಒಂದ್ ನಿಮಿಷ ಸರ್, ತಂದೆ ತಾಯಿಗೆ ನಾವು ಮಾನ ಕೊಡುವುದು ಮೊದಲು ಕೊಡ್ಬೇಕು. ಅವರಿಗೆ ರೆಸ್ಪೆಕ್ಟ್, ನಾವು ಅವರ ಬಟ್ಟೆ ಮತ್ತೆ ಚಪ್ಪಲಿ ಸೂದಿಗೆ ರೆಸ್ಪೆಕ್ಟ್ ಕೊಡುವುದಲ್ಲ. ಈಗ ನಾವು ತಂದೆ ತಾಯಿಯನ್ನೇ ಕಳ್ಕೊಳ್ತೇವೆ ಅಂದರೆ ನಮ್ಮ ಬ್ಯಾಂಕ್ ಇನ್ನೊಂದು ಬ್ಯಾಂಕಿನೊಟ್ಟಿಗೆ ಸೇರ್ತದೆ. ಅಷ್ಟು ವರ್ಕರ್ಸ್ ಯೂನಿಯನ್ಗೆ ಅಥವಾ ಈಗ ಕೆಲಸ ಮಾಡುವ ಕಾರ್ಮಿಕರಿಗೆ ಅವರ ಸಂಸ್ಥೆ ಮೇಲೆ ಅಭಿಮಾನ ಇದ್ರೆ ಇದನ್ನು ಪ್ರಥಮವಾಗಿ ನಿಲ್ಲಿಸಬೇಕು. ಚರ್ಚೆಯನ್ನು ಮುಂದುವರಿಸ್ತೇನೆ, ಒಂದು ಪುಟ್ಟ ವಿರಾಮ. ಬಹುಶಃ ಇದ್ಯಾವುದೇ ಚರ್ಚೆಗಳು ಉರ್ದೇ ಇದ್ರೆ ಜುಲೈ 2ನೇ ತಾರೀಕೆ ಈ ಒಂದು ರಸ್ತೆಗೆ ಸುಂದರಾಮ್ ಶೆಟ್ಟಿ ಅವರ ರಸ್ತೆ ಅಂತ ಹೇಳಿ ನಾಮಕರಣ ಆಗ್ಬೇಕಾಗಿತ್ತೇನೋ. ಆದ್ರೆ ಇದೀಗ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ, ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ಸಾಧ್ಯವಾದರೆ ಸ್ವೀಕರಿಸುತ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ರಸ್ತೆ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರೆ ಆಗಿ ರಸ್ತೆಯ ವಿವಾದ ಇದೀಗ ಗುಲ್ಲೆಬ್ಬಿದೆ. ಅಲೋಶಿಯಸ್ ಹೆಸರನ್ನ ಇಡಬೇಕು, 137 ವರ್ಷಗಳಿಂದಲೂ ಕೂಡ ನಮ್ಮ ಸಂಸ್ಥೆ ಇದೆ, ಅನೇಕರಿಗೆ ವಿದ್ಯಾರ್ಚನೆಯನ್ನು ನೀಡಿದ್ದಾರೆ, ಹಾಗಾಗಿ ನಮ್ಮ ಸಂಸ್ಥೆಯ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೇಳಿ ಅಲೋಶಿಯಸ್ನ ಮುಖ್ಯಸ್ಥರು ಇವತ್ತು ಧ್ವನಿಯನ್ನು ಎತ್ತಿದ್ದಾರೆ. ಇತ್ತ ಸುಂದರಾಮ್ ಶೆಟ್ಟಿ ಅವರು ಅಂತ ಹೇಳಿದರೆ ಈ ಭಾಗದಲ್ಲಿ ಒಂದು ಕ್ರಾಂತಿಯನ್ನೇ ನೀಡಿದಂಥವರು, ಅವರು ಬ್ಯಾಂಕ್ ಕ್ರಾಂತಿಯನ್ನು ಮಾಡಿದಂಥವರು ಅಂತ ಓರ್ವ ಮೇರು ವ್ಯಕ್ತಿತ್ವದ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೇಳಿ ಆಯ್ತಾ ಸುಂದರಾಮ್ ಶೆಟ್ಟಿ ಅವರ ಬಳಗ ಕೂಡ ಪ್ರಯತ್ನ ಪಡ್ತಾ ಇದೆ. ಸೊ ನಮ್ಮೊಂದಿಗೆ ಮಾತಾಡಲಿಕ್ಕೆ ಸಂದೇಶ್ ಶೆಟ್ಟಿ ಅವರು ಮತ್ತು ಜರಾಟ್ ಟವರ್ಸ್ ಅವರು ಇದ್ದಾರೆ. ಸರ್, ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಜರಾಟ್ ಟವರ್ಸ್ ಅವರ ಮಾತುಗಳನ್ನು ಇದುವರೆಗೆ ಕೇಳಿದ್ರಿ, ನಾನು ತಮ್ಮಲ್ಲೇ ಸರ್. ಹಾಗಾದ್ರೆ ಇಷ್ಟೆಲ್ಲ ಪ್ರೊಸೀಜರ್ಗಳಾಗುವಾಗ ತಾವು ಅಲೋಶಿಯಸ್ ಕಾಲೇಜಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ಲಿಲ್ವಾ? ಅಥವಾ ಅಲೋಶಿಯಸ್ ಕಾಲೇಜ್ನವರು ಈ ರೀತಿಯಾಗಿ ತಕರಾರನ್ನು ಎತ್ತಬಹುದು, ಅಲೋಶಿಯಸ್ ಕಾಲೇಜ್ ಅವರು ಪ್ರಶ್ನೆಯನ್ನು ಮಾಡಬಹುದು, ಇದಾವುದೇ ಒಂದು ಜ್ಞಾನ ತಮಗೆ ಇರಲಿಲ್ವಾ? ನೋಡಿ, ಇವರು ವಿಜಯ ಬ್ಯಾಂಕ್ ಆರ್ಗನೈಸರ್ ಕಮಿಟಿಯವರು ಮಹಾನಗರ ಪಾಲಿಕೆಗೆ ಮನವಿ ಮಾಡ್ತಾರೆ, ಅನಂತರ ಕ್ರಿಯೆ ಎಲ್ಲಗಳನ್ನು ಮಾಡೋದು ಮಹಾನಗರ ಪಾಲಿಕೆ ಸರ್ಕಾರದ ಕಡೆಯಿಂದ, ಏನು ಕಾನೂನಾತ್ಮಕ. ಆ ರೋಡಲ್ಲಿ ಆ ರಸ್ತೆಯಲ್ಲಿ ಬಹಳಷ್ಟು ಸಂಸ್ಥೆಗಳಿವೆ ನೋಡಿ. ಇತಿಹಾಸ ಇರುವಂಥ ಒಂದು ಲೇಡೀಸ್ ಕ್ಲಬ್ ಇದೆ, ಸಾರ್ವಜನಿಕ ಗ್ರಂಥಾಲಯ ಇದೆ, ಇವರದ್ದು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ ಇದೆ, KMC ಹಾಸ್ಪಿಟಲ್ ಇದೆ. ಇದಕ್ಕೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಅಂತೇಳಿ ಒಂದು 2 ಪೇಪರಲ್ಲಿ ಇದರಲ್ಲಿ ಪತ್ರಿಕೆಯಲ್ಲಿ ಅದನ್ನು 60 ದಿವಸಗಳ ಕಾಲ ಹಾಕುದು. ಆಗ ನಾವು ಹೇಳುದು ಇಲ್ಲಿ ಮುಲ್ಕಿ ಸುಂದರಾಮ್ ಶೆಟ್ಟರ ಹೆಸರನ್ನು ನಾವು ಅಂತ ಯೋಜನೆಗೆ ಇವರು ಹೋಗ್ಲಿಲ್ಲ, ಇಂಥ ಗೊಂದಲ ಎಲ್ಲ ಆಗ್ತದೆ ಅಂತ. ಯಾಕಂದ್ರೆ ಯಾರು ಗೊಂದಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅಂತಹ ಮೇರು ವ್ಯಕ್ತಿತ್ವವನ್ನು ಒಂದು ರಸ್ತೆಗೆ ಇಡುವಾಗ ಎಲ್ಲರೂ ಸಾರ್ವಜನಿಕವಾಗಿ ಬೆಂಬಲ ಸೂಚಿಸ್ತಾರೆ, ಇದನ್ನು ಯಾರು ಕನಸಿನಲ್ಲಿ ಎನ್ನಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತೆ ಅಲ್ಲಿಯವೇ ಹಳ್ಳಿ ವಿದ್ಯಾರ್ಥಿ, ಅದು ಸೈಂಟ್ ಎಲಿಸಿಯಸ್ ಕಾಲೇಜಿನ ಹಳ್ಳಿ ವಿದ್ಯಾರ್ಥಿ, ಅದು ಸಹ ಅವರಿಗೆ ಹೆಮ್ಮೆ. ನಮ್ಮ ಕಾಲೇಜಿನ ಎದುರಲ್ಲಿ ನಮ್ಮ ಒಬ್ಬ ಹಳ್ಳಿ ವಿದ್ಯಾರ್ಥಿಯ ದೇಶದಲ್ಲಿ ಸಾಧನೆ ಮಾಡಿದ್ದಂಥ ಒಂದು ವ್ಯಕ್ತಿಯ ರಸ್ತೆಗೆ ಹೆಸರಿಡುವುದು ಯಾರಿಗೆ ಹೆಮ್ಮೆ? ಆ ಸೈಂಟ್ ಎಲಿಸಿಯಸ್ ಕಾಲೇಜಿಗೆ ಮತ್ತು ಅದರ ಆಡಳಿತ ಮಂಡಳಿಗೆ ಹೆಮ್ಮೆ. ನೋಡಿ, 137 ವರ್ಷಗಳ ಹಿಂದೆ ಅದು ಸ್ಥಾಪನೆ ಆದಂತ ಹೇಳಿದರು ಇವರು ಹಿರಿಯರು. ಹೌದು, ಹಿರಿಯರು ಹಾಕಿಕೊ ಅದು ಯಾರು ಸ್ಟಾರ್ಟ್ ಮಾಡಿದ್ದು?
ಆ ಒಂದು ಕ್ರೈಸ್ತ ಬಾಂಧವರು ಹಿರಿಯರು ಈ ಒಂದು ದಕ್ಷಿಣ ಕನ್ನಡದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ರಾಂತಿ ಆಗಬೇಕಂತ ಹಾಕಿದ್ರು. ಹಾಗಾದ್ರೆ ಅಂಥ ದೂರದೃಷ್ಟಿಯನ್ನು ಅವರು ಹಾಕಿಕೊಂಡು ಹೋಗಿದ್ದಾರೆ, ಅದನ್ನು ಮುನ್ನಡೆಸಿಕೊಂಡು ಹೋಗುವಲ್ಲಿ ಎಲ್ಲಿಯಾದರೂ ಎಡವಿದ್ದಾರೆ ಇವರು? ಖಂಡಿತವಾಗಿಲ್ಲ. ಈಗಲೂ ಆ ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಲಿದ್ದಾರೆ. ಆದರೆ ಇವತ್ತು ಇವರು ಮುನ್ನೊಂದು ಮನವಿ ಕೊಟ್ಟರು, ಅದರಲ್ಲಿ ಅವರೆಲ್ಲ ಸಾಧಕರನ್ನು ಮೆನ್ಷನ್ ಮಾಡಿದರು. ಮಲ್ಲ ಒಂದು ತಪ್ಪು ಕಂತಪ್ಪೇನು, ಆದರೆ ಅದೇ ಹಳೆ ವಿದ್ಯಾರ್ಥಿ ಅದೇ ರೋಡಿಗೆ ರಸ್ತಿರುವ ಅವರನ್ನೇ ಬಿಟ್ಟುಬಿಟ್ರು. ಹಾಗಾದ್ರೆ ಇಲ್ಲಿ ಎಂಥ ಲೋಪ ಆಗ್ತದೆ ಅಂತ ಗೊತ್ತಿಲ್ಲ. ಮತ್ತೊಂದು ನೋಡಿ, ಖಂಡಿತವಾಗಿಯೂ ನಾವು ಇದು ಈ ಇಷ್ಟೆಲ್ಲ ಗೊಂದಲಕ್ಕೆ ನಾವು ಕಾರಣರಲ್ಲ. ನಾವು ಕಾನೂನಾತ್ಮಕವಾಗಿ ಮಾಡಿದ್ದೇವೆ. ಮುನ್ನೆ 2ನೇ ತಾರೀಕಿಗೆ ಗೊಂದಲ ನಿರ್ಮಿಸಿದ್ದಾರೆ, ಅವರೇ ಗೊಂದಲವನ್ನು ನಿವಾರಣೆ ಮಾಡಬೇಕು. ಮತ್ತು ಇದನ್ನು ಮಾತಾಡುವಾಗ ನಾವು ಸೈಂಟ್ ಅಲೋಶಿಯಸ್ ಕಾಲೇಜಿನ ವಿರುದ್ಧ ಅಂತಲೇ ಯಾರು ನಿರ್ಣಯ ತೆಗೆದೊಳ್ಬಾರ್ದು. ನಾವೇನು ಅದಕ್ಕೆ ನಾವು ಅದರ ವಿರುದ್ಧವಿದ್ದೇವ? ಆದರೆ ನಾವೊಂದು ಇಲ್ಲಿ ಉಲ್ಲೇಖ ಮಾಡಿದ್ದು ಇದನ್ನು ಇವರು ಹಾದಿ ತಪ್ಪಿಸಿದವರು ಯಾರಂತ. ಇಷ್ಟೆಲ್ಲ ಇದನ್ನು ಮಾಡಿದ್ದು ಇಲ್ಲಿ ಶಾಸಕರೇ. ಅವರು ನೋಡಿ ಇಷ್ಟೆಲ್ಲ ಮಾಡ್ತಾರೆ, ಒಂದು ದಿವಸ ಏಕಾಏಕಿ ವಿಧಾನಸೌಧದಲ್ಲಿ ಹೋಗಿ ಅದು ತಡೆಯಾಜೆ ತರ್ತಾರೆ. ಮೊನ್ನೆ ಜ್ವಲಂತ ಸಮಸ್ಯೆಗಳಿದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲಿ ನೀರಿನ ಒಂದು ಜ್ವಲಂತ ಸಮಸ್ಯೆ ಆಗುವಾಗ ಎತ್ತಿನ ಹೊಳೆ ಇದ್ದು ಹೋರಾಟವೇ ಆಯಿತು. ಎಲ್ಲ ಮನೆಯವರು ಬೀದಿಗೆ ಬಂದರು. ಆಗ ಹೋರಾಟ ಮಾಡುವವರಿಗೊಂದು ಸೌಜನ್ಯತೆ ಸಹ ಇವರಿಗಿರಲಿಲ್ಲ. ಇವರೊಂದು ನಿಂತ ಅದೇ ಕೆಲಸವನ್ನು ಒಂದು ದಿವಸದಲ್ಲಿ ಹೋಗಿ ಒಂದೇ ದಿವಸದ ಹೋಗಿ ಇವರಿಗೆ ನಿಲ್ಲಿಸಬಹುದಿತ್ತಲ್ಲ ಸರ್ಕಾರದಲ್ಲ. ಆಗೊಂದು ಉಲ್ಲೇಖ ಮಾಡಿದಿರಿ, ಇವರು 10,000 ಮಕ್ಕಳನ್ನು ತಂದು ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಹಾಗಂತ ಇವರು ಅಶಾಂತಿಯನ್ನು ಮಾಡ್ಲಿಕ್ಕೆ ಹೋದ್ರೆ ಯಾರು ವಿಜಯ ಬ್ಯಾಂಕ್ನವರು? ಏನು ವಿಜಯ ಬ್ಯಾಂಕ್ ಅವರ ಇದರಲ್ಲಿ ಮಕ್ಕಳಿರ್ಲ್ವಾ? ರಾಮಕೃಷ್ಣ ಶಾಲೆಯಲ್ಲಿ 6,000 ಮಕ್ಕಳಿದ್ದಾರೆ. ಇಲ್ಲೇ ಇರುವಂತ ನಿನ್ನೆ ಪ್ರೆಸ್ ಮೀಟ್ ಕರೆದ್ರು ಯಾರು, ಮೋಹನ್ ಆಳ್ವರು, ಅವರ ಶಾಲೆಯಲ್ಲಿ 20,000 ಮಕ್ಕಳಿಲ್ವಾ? ಸಂಖ್ಯೆ ಬೇಕಾ ನಮಗೆ? ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮಾಡುವುದಲ್ಲ. ನಾವು ಮುಲ್ಕಿ ಸುಂದರಾಮ್ ಶೆಟ್ಟರು ಸಹ ಅವ್ರ ಸಂಖ್ಯೆ ನೋಡಿಕೊಂಡು ಏನು ಸಾಧಕರನ್ನು ಮಾಡಲಿಲ್ಲ. ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗೊಂದಲ ನಿರ್ಮಾಣ ಮಾಡಿದ್ದೆ ಇವರು, ಆರಂಭದಲ್ಲಿ ಎರಡು ಪ್ರಶ್ನೆ. ಒಂದು, ಸುಂದರಾಮ್ ಶೆಟ್ಟಿ ಅವರು ಅಲೋಶಿಯಸ್ನ ಹಳೆ ವಿದ್ಯಾರ್ಥಿ ಆಗಿದ್ರು ಕೂಡ ಅವರನ್ನು ಇಗ್ನೋರ್ ಮಾಡ್ತಾ ಇದೆ ಅಲೋಶಿಯಸ್ ಕಾಲೇಜು. ಕ್ವಶನ್ ನಂಬರ್ 2, ಇಷ್ಟು ಕಾನೂನು ಪ್ರೊಸೀಜರ್ಗಳು ಆಗುವಾಗ 2009 ಅಲೋಶಿಯಸ್ ಕಾಲೇಜ್ನ ಆಡಳಿತ ಮಂಡಳಿ ಆಗಿರ್ಬೋದು, ಅದನ್ನು ಅದರ ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು, ಈ ಹಿಂದಿನ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಇವ್ರು ಯಾರೂ ಯಾಕೆ ಧ್ವನಿಯನ್ನೇ ಎತ್ತಲಿಲ್ಲ? ಈಗ ಯಾಕೆ ಧ್ವನಿ ಎತ್ತಾ ಇದ್ದಾರೆ? ಎರಡು ಪ್ರಶ್ನೆಗಳು, ತಮ್ಮ ಉತ್ತರ ನೋಡಿ. ಈಗ ಒಂದು, ಅದು ಇವರ ಹೆಸರಲ್ಲಿ ಬರೆದಿದೆ ಇಲ್ಲ, ನಾನು ಲಿಸ್ಟೇ ನೋಡಲಿಲ್ಲ ಅವ್ರ ಶಾಲೆಯಲ್ಲಿ ಎಲ್ಲೆಲ್ಲ ವಿದ್ಯಾರ್ಥಿಗಳು, ಅದು ನಾನು ನೋಡಲೇ ಇಲ್ಲ. ಖಂಡಿತ ತೋರ, ನೀವು ಮಾತಾಡಿ ಅಲ್ಲ. ಒಂದು ವಿಚಾರ ಅದು, ಅದರ ನಂತರ 2009 ಏನೋ ಇದು ಪ್ರಕ್ರಿಯೆ ಆಗ್ತಾ ಉಂಟಂತೇಳಿ ನಾನು ನಿಮ್ಗೆ ಯಾವಾಗಲೇ ಹೇಳಿದೆ. ನಗರ ಪಾಲಿಕೆಯಲ್ಲಿ ಅವರ ಆಗುವ ನಿರ್ಣಯಗಳಿಗೆ ಅಲ್ಲಿ ಇದು ಕೇಳುವವರಿಲ್ಲ. ಯಾವುದಾಗಿದೆ ಯಾವುದಂತೇಳಿ ಇವತ್ತಿನ 60 ಕಾರ್ಪೊರೇಟರ್ಗಳಿಗೆ 30 ಮಂದಿಗೆ ಗೊತ್ತೇ ಇಲ್ಲ. ಆದ ಕಾರಣ ನಾವು ಸಂಸ್ಥೆಗೆ ದೂರಲಿಕ್ಕೆ ನಾನು ನಿಮ್ಗೆ ಆಗ ಹೇಳಿದ್ದೇನೆ, ಈ ಎಲ್ಲ ಪ್ರಕ್ರಿಯೆ ಆಗುವಾಗ ಒಂದು ಕಾಗದದ ಮುಖಾಂತರ ಬೈ ರಿಜಿಸ್ಟರ್ಡ್ ಪೋಸ್ಟ್ ಸಂಸ್ಥೆಯ ಮಾಲಕರಿಗೆ ಒಂದು ಹೋಗ್ಬೇಕಾ ಬೇಡ ಮೆಸೇಜ್ ಹೋಗ್ಲಿಲ್ಲ ಅಲ್ಲ. ಒಂದು ಪತ್ರಿಕೆಯಲ್ಲಿ ಕೊಟ್ಟದ್ದು ಏನೋ, ದಿನಾಲು 10 ಪೇಪರ್ ಓದ್ತಾರೆ ಸಂಸ್ಥೆಯವರು, ಒಂದು ಹೇಳುದು. ಅದರ ನಂತರ ಮೊನ್ನೆ MLA ಅವರು ಮಾಡಿದ ವಿಚಾರ, ಅದು ಕೋರ್ಟಿನಿಂದ ಇನ್ನು ಇದಾಗ್ತದೆ, ಇದರ ಏನು ಇದರ ಬಗ್ಗೆ ತೀರ್ಮಾನ ಆಗ್ತದೆ, ಆ ಟೈಮ್ನಲ್ಲಿ ನೋಡಲಿ ಯಾರು MLA ತಪ್ಪು ಮಾಡಿದ್ದಾರೆ ಅಥವಾ ಇನ್ನೊಬ್ಬರು ಮಾಡಿದ್ದಾರೆ ಅಂತೇಳಿ. ಆದರೆ ಟೆಕ್ನಿಕಲ್ ಆಗಿ ಮಾತ್ರ ನಾನು ಮಾತಾಡೋದು. ಅಲ್ಲ, ಯಾಕೆ ಈಗ ಅಲೋಶಿಯಸ್ ಕಾಲೇಜ್ ಹಠ ಹಿಡಿತು ಅನ್ನುವ ಪ್ರಶ್ನೆ ಬರ್ತಾ ಇದೆ? ಇಲ್ಲ, ಸುಂದರಾಮ್ ಶೆಟ್ಟಿ ಅವರ ಹೆಸರನ್ನ ಇಡಬಾರ್ದು, ನಮ್ಮ ಕಾಲೇಜ್ ಇದೇ ಹೆಸರನ್ನ ಇಡಬೇಕು ಅಂತ. ಅಲೋಶಿಯಸ್ ಕಾಲೇಜ್ನವರು ಹಠ ಮಾಡ್ಲಿಕ್ಕೆ ಒಂದು ಕಾರಣ ಏನು ಹೇಳಿದರೆ, 1979 100 ಸಂಭ್ರಮ ಆಗುವಾಗ ಮಾರ್ಬಲ್ ಅಲ್ಲಿ ಹಾಕಿದ ಬೋರ್ಡ್ ನೀವೀಗ ನಿಮ್ಮ ಕ್ಲಿಪ್ಪಿಂಗ್ ಅಲ್ಲಿ ತೋರಿಸ್ತೀರಿ, ಅದರಲ್ಲಿ ಸೀಸ್ ಅದು ಮೆಲ್ಟ್ ಮಾಡಿ ಒಳಗಡೆ ಹಾಕಿದ್ದು ಕೂಡ ಉಂಟು. ಅಲೋಶಿಯಸ್ ಕಾಲೇಜ್ನವರು ಹಾಕಿದ್ದಲ್ಲ. ಅದರ ನಂತರ ಈ ಡೆಡ್ ಬಾಡೀಸ್ ಇವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಏನು ಇದಿದೆ ಫಾರೆನ್ಸಿಕ್ ಟೆಸ್ಟ್ ಮಾಡಲಿಕ್ಕೆ ಯಾವ ಎಷ್ಟು ದಿವಸ ಒಂದು ವ್ಯಕ್ತಿ ಸತ್ಯದಲ್ಲಿ ಟೆಸ್ಟ್ ಮಾಡಿದಾಗೇನೆ ಈ ಮಣ್ಣು ಪರೀಕ್ಷೆ ಮಾಡುವ ಕೂಡ ಡಿಪಾರ್ಟ್ಮೆಂಟ್ ಉಂಟು ನಮ್ಮ ಸರ್ಕಾರದ, ಕೇಂದ್ರ ಸರ್ಕಾರದ. ಆ ಮಾರ್ಬಲ್ ಇದು ಇದನ್ನು ಎಷ್ಟು ವರ್ಷ ಆಯ್ತಂತೇಳಿ ಕೂಡ ಫೈಂಡ್ ಔಟ್ ಮಾಡ್ಬೋದು, ಗೊತ್ತಾಯ್ತಾ? ಅಂದರೆ ಮಾರ್ಬಲ್ ಅಲ್ಲಿ ಇರುವಾಗ ಎಲ್ಲೋಸಿಸ್ ಕಾಲೇಜ್ ತಕರಾರು ಮಾಡ್ತಾರೆ ನಮ್ಮ ಹೆಸರುಂಟು, ನೀವು ನಮ್ಮ ಹೆಸರಿನ ಮೇಲೆ ಇನ್ನೊಂದು ಏಕೆ ತರ್ತೀರಾ? ಕಾನೂನು ಪ್ರಕಾರವಾಗಿ ಆ ರಸ್ತೆಗೆ ನೀವು ಮಾರ್ಬಲ್ ಅಲ್ಲಿ ಏನು ಕೆತ್ತಿದ್ದೀರಾ ಅದು ಕಾನೂನು ಪ್ರಕಾರವಾಗಿ ಮಾಡಿದ್ದು ಹೌದಾದ್ರೆ ಅದು ಕಾನೂನು ಪ್ರಕಾರವಾಗಿ ಆರಂಭದಲ್ಲಿ ನಮ್ಗೆ ಅಲೋಶಿಯಸ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಒಂದು ಆನ್ಸರ್ ನಾನು ಕೊಟ್ಟು ಬಿಡ್ತೇನೆ, ಒಂದೇ ಆನ್ಸರ್. ಅದರ ನಂತರ MCC ಬ್ಯಾಂಕ್ ಅಂತೇಳಿ ವಿಮಲ್ ಶೋರೂಮ್ ಇಂದ ಕೆಳಗಡೆ ಒಂದು ಬ್ಯಾಂಕ್ ಉಂಟು,
ನಾನು ಹೇಳಿದ್ದಾನು ಕೇಳುದು. ಈಗ ಎಲ್ಲ ನಾನು ದಾಖಲೆ ಇಟ್ಕೊಂಡು ನಾನು ವಕೀಲರಲ್ಲ, ಎಲ್ಎಸ್ಎಸ್ ಕಾಲೇಜ್ ಪರವಾಗಿ ವಕಾಲತ್ತು ಮಾಡಲಿಕ್ಕೆ ಬರಲಿಲ್ಲ. ನಾನು ನಾನು ಒಂದು ಸಮಾಜ ಸೇವಕನಾಗಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಅವಲೋಕಿಸಿ ಹೇಳುವುದು. ಆ ಎಮ್ ಸಿ ಸಿ ಬ್ಯಾಂಕ್ ಕೂಡ ಪ್ರಾರಂಭ ಆಗಿ 105 ವರ್ಷ ಆಯಿತು. ಆ ಎಮ್ ಸಿ ಸಿ ಬ್ಯಾಂಕಿದ್ದು ಲೆಟ್ರೆಡ್ಡಲ್ಲಿ ಆತ ಸುವಿನರ್ ಮ್ಯಾಗ್ಝಿನಲ್ಲಿ ಒಂದು 30-40 ವರ್ಷ ಮೊದಲಿನ ಮ್ಯಾಗ್ಝಿನಲ್ಲಿ ಸೆಂಟ್ರಲ್ ಅಲೋಶಿಯಸ್ ರಸ್ತೆ ಅಂತೇಳಿ ಉಂಟು. ಅದು ಬಹುಶಃ 79 ಇದು ನಂತರ. ಯಾಕೆ ಹೇಳಿದ್ದಾರೆ 79 ಇದು ಮೊದಲು, ಒಂದು ನಿಮಿಷ ಮುಗಿಸ್ತಾನೆ. 79 ಇದು ಮೊದಲು ಇಟ್ ವಾಸ್ ಕಾಲ್ಡ್ ಆಸ್ ಲೈಟ್ ಹೌಸ್ ಇನ್ ರೋಡ್. ಎಸ್ ಎಸ್, ಕನ್ನಡದಲ್ಲಿ ಎರಡು ಉಲ್ಲೇಖ ಮಾಡಿದ್ರು. ಒಂದು ನಮ್ದು 1979 ನಾವು ಅಲ್ಲಿ ಬೋರ್ಡ್ ಹಾಕಿದ್ದೇವೆ ಅಂತ. ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ಸರ್ಕಾರ ಅಧಿಸೂಚನೆ ಕೊಡ್ತದೆ. ಒಂದು ನಗರ ಇದು ನಗರದಲ್ಲಿ ಮಹಾನಗರದಲ್ಲಿ ರಸ್ತೆಗಳಿಗೆ ಮತ್ತು ಬೀದಿಗಳಿಗೆ ಪಾರ್ಕ್ಗಳಿಗೆ ಹೆಸರನ್ನಿಡಲು 2009 ಒಂದು ಅಧಿಸೂಚನೆಯನ್ನು ಕೊಡ್ತಾರೆ. ಯಾಕೆಂದ್ರೆ ಅದಕ್ಕೆ ಒಮ್ಮೊಮ್ಮೆ ಸರ್ಕಾರದಲ್ಲಿ ಒಂದು ಆಡಳಿತ ಇರ್ಬೋದು, ಇಲ್ಲಿ ಕಾರ್ಪೊರೇಷನ್ ನಗರದಲ್ಲಿ ಒಂದು ಆಡಳಿತ ಇರೋ ಆಗ ಅವರಿಗೆ ಬಂದಾಗಿ ಅವರು ಹಾಕ್ಲಿಕ್ಕಿಲ್ಲ, ಅವರಿಗೆ ಮನಸ್ಸು ಇಚ್ಛೆಗೆ ಮಹಾನಗರ ಪಾಲಿಕೆಯವರು ಹಾಕ್ಲಿಕ್ಕಿಲ್ಲ ಅಂತೇಳಿ 2009 ಒಂದು ಅಧಿಸೂಚನೆಯನ್ನು ಕೊಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಯಾವ ರೀತಿ ಅದನ್ನು ಹಾಕ್ಬೇಕಂತ. ಅಲ್ಲ ಅಲ್ಲ, ಹಾಗಾಗಿ ಶತಮಾನೋತ್ಸವದ ಸಂದರ್ಭದಲ್ಲಿ ಅದಕ್ಕೆ ಆ ಹೆಸರನ್ನು ಇಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. 2 ವರ್ಷದ ಹಿಂದಿನ ಕಾಲಘಟ್ಟವನ್ನ ನೀವು ನೋಡಿದ್ರೆ ಸಂಖ್ಯೆ ಕಾನೂನಿತ್ತು. ಇವರು ಒಂದು ನೋಡಿ, ಒಂದು ರಸ್ತೆಗೆ ಹಾಕ್ಬೇಕು, ಇವರು ಒಂದು ಸಂಸ್ಥೆ ಒಂದು ಹಾಕಿದ್ದು ನಾವು ತಪ್ಪಲ್ಲ ಅಂತ ಹೇಳಿದ್ದೀವಿ. 1979 ಇವರು ಕಾನೂನಾತ್ಮಕವಾಗಿ ಮಹಾನಗರ ಪಾಲಿಕೆಗೆ ಇದು ಕೊಟ್ಟು ಅದರೊಂದು ಇದನ್ನು ಮಾಡ್ತಿದ್ರೆ ಇವತ್ತು ಯಾರಾದ್ರೂ ಆ ಹೆಸರಿಗೆ ಹಾಕ್ಲಿಕ್ಕಿತ್ತ? ಯಾರಾದ್ರೂ ಕೇಳಿದಾರ? ಅಲ್ಲ, ನಾವು ಅದೇ ರಸ್ತೆಯನ್ನು ಕೊಡಿ ಅಂತ ಹೇಳಿದೆವ? ನಾವು ಹೇಳುದು ನೋಡಿ, ಇಲ್ಲಿ ಗೊಂದಲ ಇಲ್ಲ ನಮ್ದು, ನಮ್ಮ ಹತ್ರ ಸ್ಪಷ್ಟವಾಗಿದೆ. ಸ್ಪಷ್ಟವಾಗಿದೆ, ಪರ್ಯಾಯವಾಗಿ ಬೇರೆ ರಸ್ತೆ ಸ್ವೀಕರಿಸ್ತೀರಾ? ಮೊದಲೇ ಕೊಡ್ತಿದ್ರೆ ನಾವು ಸ್ವೀಕಾರ ಮಾಡ್ತಿದ್ದೆವು. ಈಗ ನೋಡಿ, ಹಾಗಾದ್ರೆ ನಗರದಲ್ಲಿರುವಂತ ಇಷ್ಟು ದೊಡ್ಡ ಒಂದು ಸಂಸ್ಥೆಗೆ ಹೆಸರನ್ನ ಅಗತ್ತಿದ್ದ? ಅಲೋಶಿಯಸ್ ಕಾಲೇಜ್ ಎಲ್ಲಿ ಅಂತ ಹುಡುಕ್ಲಿಕ್ಕೆ ರಸ್ತೆ ಬೇಕಾ? ಸೈಂಟ್ ಅಲೋಶಿಯಸ್ ಕಾಲೇಜ್ ಎಲ್ಲಿ ಅಂತ ಅದು ಮಹಾನಗರಕ್ಕೆ ಗೊತ್ತುಂಟು, ನಗರದ ಹೆಮ್ಮೆ. ಸುಂದರರಾಮ್ ಶೆಟ್ಟಿ ಅವರ ಹೆಸರು, ಸುಂದರರಾಮ್ ಶೆಟ್ಟಿ ಪರಿಚಯ ಇಲ್ಲ, ಅವರ ಹೆಸರನ್ನ ಗುರುತಿಸಬೇಕಾದ್ರೆ ವಿಜಯ ಬ್ಯಾಂಕ್ ಸ್ಪಷ್ಟವಾಗಿ ಒಬ್ಬರ ಹೆಸರನ್ನು ಹಿಡಿದು ಗುರುತಿಸಲಿಕ್ಕೆಲ್ಲ ಅವರು ಮಾಡಿದಂತ ಸಾಧನೆ ಮುಂದಿನ ಪೀಳಿಗೆಯವರಿಗೆ ಪ್ರೇರಣಾದಾಯಕ ಇರಬೇಕು, ಸ್ಫೂರ್ತಿದಾಯಕವಾಗಿರ್ಬೇಕು ಅನ್ನುವಂತ ಉದ್ದೇಶದಿಂದ ನಾವು ನೋಡಿ ಸ್ವಾತಂತ್ರ್ಯ ಹೋರಾಟಗಾರ ಇಡ್ತೇವೆ. ಯಾಕಾಗಿ ನಮ್ಮ ಮಕ್ಕಳು ಅಂತ ಒಂದು ಕಿಚ್ಚನ್ನು ಇರ್ಲಿ ಅಂತ ನಮಗೆ ಸ್ವಾತಂತ್ರ್ಯ ಮಾಡುವಂತ ಇರಲ್ಲ. ಹಾಗಂತ ನಾವು ನೋಡಿ, ಹಾಗಂತ ನಾವು ಇರೋದಲ್ಲ, ಅದು ಸೈಂಟ್ ಅಲೋಶಿಯಸ್ ಕಾಲೇಜ್ ಖಂಡಿತವಾಗಿ ಇರೋದಲ್ಲ. ನೀವು ಖಂಡಿತವಾಗಿ ಎನಿಸ್ಬೇಡಿ, ನಾವು ಹೇಳುವುದಿಷ್ಟು, ನಮ್ದು ನ್ಯಾಯಬದ್ಧವಾಗಿ ಆದಂತ ಕ್ರಿಯೆ ಪ್ರಕ್ರಿಯೆಗಳು 1.5 ವರ್ಷದ ನನ್ನ ಕಾಲಘಟ್ಟದಲ್ಲಿ ನಡೆದಂತ ಇಷ್ಟು ದೊಡ್ಡ ಕ್ರಿಯೆ ನೋಡಿ, ಒಂದು ದಿವಸದಲ್ಲಿ ಒಬ್ಬರು ಶಾಸಕರು ಇದನ್ನೆಲ್ಲ ತಡೆಹಿಡಿಯುವ ಆತಾದ್ರೆ, ಹಾಗಾದ್ರೆ ಈ ಆಡಳಿತ ವ್ಯವಸ್ಥೆ ಯಾಕೆ ಬೇಕಾಗಿದೆ? 2009 ಆ ಒಂದು ಪ್ರಕ್ರಿಯೆಗಳನ್ನ ಮಾಡುವಾಗ ಅಲೋಶಿಯಸ್ ಕಾಲೇಜಿನ ಮಂಡಳಿ ಎಲ್ಲಿತ್ತು? ಇದರಲ್ಲೇ ಹೇಳ್ತಾರೆ ಅಧಿಕೃತ ರಾಜಪತ್ರದ ಪ್ರಕಟಣೆ, ಇದರಲ್ಲಿ ಇರತಕ್ಕಂತಹ ಮಾಹಿತಿಯ ಪ್ರಕಾರ 2009 ಆ ರಸ್ತೆಗೆ ಅವರು ಮರುನಾಮಕರಣವನ್ನು ಮಾಡಬಹುದಾಗಿತ್ತು, ಅಥವಾ ನಮ್ಮ ರಸ್ತೆಗೆ ಅದೇ ಅಲೋಶಿಯಸ್ ರಸ್ತೆಯನ್ನೇ ಅಂತ ಇಟ್ಕೊಳ್ಳೋಣ, ಅಲೋಶಿಯಸ್ ರಸ್ತೆಗೆ ಆ ಹಿಂದಿನ ಸಂದರ್ಭದಲ್ಲಿ ಕಾನೂನು ಪ್ರಕಾರವಾಗಿ ಅದನ್ನ ಪ್ರಕ್ರಿಯೆಗಳನ್ನ ಮಾಡಿದ್ರ ಅಂತ ಗುರುತಿಸಿ ಅದಕ್ಕೆ ಹೆಸರನ್ನು ಇಡಬಹುದಾಗಿತ್ತಲ್ಲ. 2009 ಯಾಕೆ ಏಕಾಏಕಿ ಅವರಿಗೆ ಜ್ಞಾನೋದಯ ಆಯಿತು? ಅಲ್ಲ, ಈಗ 100% ಇವರು 2009 ಬೇಜವಾಬ್ದಾರಿತನ ವಹಿಸಿದ್ದಲ್ಲ. ಇಲ್ಲಿ ಏನಾಗಿದೆ, ಸರ್ಕಾರದಿಂದ ಅವರಿಗೆ ಮಾಹಿತಿ ಕೊರತೆ, ಅವರಿಗೆ ಮಾಹಿತಿ ಬರಲಿಲ್ಲ. ಅವರು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಮೊನ್ನೆ ನನಗೆ ಯಾರು ಹೇಳಿದರು? ಹಾಗೆ ಒಂದು ಧರ್ಮಗುರುಗಳು ಒಂದು ಸಂಸ್ಥೆ ನಡೆಸುವಾಗ ಸುಳ್ಳು ಹೇಳಲಿಕ್ಕೆ ಅವರು ತಯಾರಿಲ್ಲ, ಮಾಹಿತಿ ಕೊರತೆ, ಸರ್ಕಾರದಿಂದ ಮಾಹಿತಿ ಹೋಗಲಿಲ್ಲ. ನಾನು ಆಗದಿಂದ 4 ಸಾರಿ ಹೇಳಿದೆ, ಅವರಿಗೆ ಪೋಸ್ಟಲ್ಲಿ ರಿಜಿಸ್ಟರ್ಡ್ ಲೆಟ್ರ್ ಹೋಗಬೇಕಿತ್ತು, ಅದು ಹೋಗಲಿಲ್ಲ. ಈಗ ದಿನಪತ್ರಿಕೆ 15 ದಿನಪತ್ರಿಕೆ ದಿನ ನನಗೆ ಓದಲಿಕ್ಕೆ ಸಾಧ್ಯ ಉಂಟಾ ಸ್ವಾಮಿ? ಒಂದು ಉದಯವಾಣಿ ಮತ್ತು ಇನ್ನೊಂದು ಪೇಪರ್ ಓದಲಿಕ್ಕೆ ಆಗುದಿಲ್ಲ. ಸಂಜೆದ ಪೇಪರ್ 15 ಪೇಪರ್ ನಮ್ಮ ರಾಜ್ಯದಲ್ಲಿ ಪ್ರಕಟ ಆಗುವುದಾದ್ರೆ ಒಂದು ಪತ್ರಿಕೆಯಲ್ಲಿ ಕೊಟ್ಟರೆ ಇವರು ಈ ದಿನ 15 ಪೇಪರ್ ಓದ್ತಾರೆ? ಮಾಹಿತಿ ಕೊರತೆ ಹೇಳಿದರೆ ಸರ್ಕಾರದ ಡ್ಯೂಟಿ ಅವರಿಗೆ ಮಾಹಿತಿಯನ್ನು ಒದಗಿಸುವುದು. ಸೊ ಕಾಲೇಜಿಗೆ ಅವರು ಸೆಂಡ್ ಮಾಡಬೇಕಾಗಿತ್ತು ಕಾಪಿಯನ್ನು ಅಂತ ಕೊಡಲಿಲ್ಲ. ಅದರ ಬಗ್ಗೆ ನಾಳೆ ಕೋರ್ಟಿಗೆ ಹೋದರೆ ಅವರೆಲ್ಲ ಹೇಳ್ತಾರೆ, ದಾಖಲೆ ಕೊಡ್ತಾರೆ. ಸರ್ಕಾರ ಕೇಳಲಿ, ನಮ್ಮ ಹತ್ರ ರಿಜಿಸ್ಟರ್ಡ್ ಎಕ್ನಾಲೇಜ್ಮೆಂಟ್ ಉಂಟು, 2009 ರೆಕ್ಟರಿಗೆ ಕಳಿಸಿದ್ದೇವೆ ಅಂತೇಳಿ ದಾಖಲೆ ಕೊಡಲಿ ಕೋರ್ಟಿಗೆ. ಅದರ ನಂತರ ಆಗ ಇವರು ಹೇಳಿದರು,
ಮೂಡಬಿದ್ರೆ ಆಳುವನವರು ಮಕ್ಕಳನ್ನು ಕೂತ್ಕೊಳ್ಳಿದ್ರು ಆಳುವ ಶಾಲೆ ಅಲ್ಲ ಸರ್. ನಾವು ವಿರೋಧ ಮಾಡಿದಲ್ಲ, ಒಂದು ನಿಮಿಷ ಮಾತಾಡಿ. ನೀವು ಕಂಪ್ಯಾರಿಸನ್ ಮಾಡಿದಿರಿ ಈ ಮಕ್ಕಳಿಗೆ ಮತ್ತೆ ಆ ಮಕ್ಕಳಿಗೆ. ಆಳ್ವಾದಲ್ಲಿ ಇರುವ ವಿದ್ಯಾರ್ಥಿಗಳು ಆ ಶಾಲೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಸ್ಥಾಪನೆ ಮಾಡಿದ ಶಾಲೆ ಅಲ್ಲ. ಇವತ್ತು ಆಳ್ವಾರವರು ಬೆಂಬಲಿಸ್ತಾರೆ ಯಾಕೆ ಹೇಳಿದರೆ ಅವರು ಕೂಡ ಒಂದು ಬಂಟ ಸಮುದಾಯದವರು. ಅವರು ನಾವು ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ. ವಿದ್ಯಾಸಂಸ್ಥೆಗಳನ್ನು ಮಾಡಿ ಗ್ರೇಟ್, ಇಡೀ ಮೂಡಬಿದ್ರಿಯನ್ನು ಅವರು ಸ್ವರ್ಗದಾಗೆ ಮಾಡಿದ್ದಾರೆ ಇವತ್ತು, ಆ ಪ್ರಶ್ನೆ ಬೇರೆ. ಆದ್ರೆ ಆ ವಿದ್ಯಾರ್ಥಿಗಳನ್ನು ನೀವು ಕಂಪೇರ್ ಮಾಡಿ ಸೂಚ್ಯವಾಗಿ ತೋರಿಸಿದ ಕಂಪ್ಯಾರಿಸನ್ ಮಾಡುವುದು ರಾಂಗ್ ಅಂತ ಹೇಳಿ ನಾನು ಹೇಳ್ತೇನೆ. ಮಕ್ಕಳನ್ನು ಬಳಸಬಾರ್ದಂತಲೇ ನಾನು ಹೇಳುದು. ಕರ್ನಾಟಕ ಸರ್ಕಾರ 2009 ಈ ಒಂದು ನಿಯಮದ ಪ್ರಕಾರ ಇನ್ನು ಹೆಸರನ್ನ ಇಡಬೇಕಾದ್ರೆ ಇಂತಹ ನಿಯಮಾವಳಿಗಳು ಅಂತ ಇದೆ ಸರ್. ನನ್ನ ತಮ್ಮಲ್ಲೇ ಇದಕ್ಕೆ ಒಂದು ರಸ್ತೆಯ ಮರುನಾಮಕರಣದ ಕುರಿತಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರಾ ನೋಡಿ, ಅಲೋಶಿಯಸ್ ಹೆಸರು ಮೊದಲಿಂದ ಇತ್ತು ಅಂತ ಹೇಳಿದ್ದಾರೆ 2009 ಮರುನಾಮಕರಣಕ್ಕೆ ಇಂತಹ ಒಂದು ಕಾನೂನು ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಕೈಗೊಳ್ಳಿಲ್ಲ ಅಂತ ಹೇಳಿ ಅವರೇ ಹೇಳುವ ಪ್ರಕಾರ 37 ವರ್ಷದ ಹಿಂದೆ ದಯವಿಟ್ಟು ನನ್ನ 37 ವರ್ಷದ ಹಿಂದೆ ಹೆಸರನ್ನ ಇಟ್ಟಿದ್ರು. 2009 ಅದರ ಮರುನಾಮಕರಣಿಸಲಿಲ್ಲ ಸಂಸ್ಥೆಯವರು. ಈಗ ನನಗೆ ನನ್ನ ತಂದೆ ತಾಯಿ ಒಂದು ನಿಮಿಷ ಸರ್, ಅಲ್ಲ ನಾವು ಬರ್ತೇನೆ. ನೀವೊಂದು ಕಾನೂನಾತ್ಮಕವಾಗಿ ನೋಡಿ, ನಾನು ಆಗ್ಲೇ ಸ್ಪಷ್ಟಪಡಿಸಿದ್ದೇನೆ, ಶತಮಾನೋತ್ಸವ ಸಂದರ್ಭದಲ್ಲಿ ಇವರೊಂದು ಹೆಸರನ್ನು ಇಡ್ಬೇಕಂತೇಳಿ ನಿರ್ಣಯ ಕೈಗೊಂಡ ಮರುದಿವಸ ಇವರು ಬಂದಲ್ಲಿ ಫಲಕ ಹಾಕಿಯನ್ನು ಹಾಕಿದ್ದಾರಾ? ನಾನು ಹೇಳಿದ್ದು ಅದನ್ನೇ, ಅದನ್ನು ಮಾಡಲಿಲ್ಲ. ಸರ್ಕಾರದ ಏನು ಕಾನೂನಾತ್ಮಕ ಕ್ರಿಯೆ ಇದೆ ಅದನ್ನು ಮಾಡಿಯೇ ಮಾಡಿದ್ದು. ಹಾಗಂತ ಇದನ್ನು ಇವರು ಮೊದಲು ಮಾಡಿದ್ರೆ ಇವತ್ತು ನಾವು ಮುಲ್ಕಿ ಸುಂದರರಾಮ್ ಶೆಟ್ಟಿ ಹೆಸರು ಅರಿನಾಥ್ ನಮ್ಗೆ ಏನು ತೋರಿಸ್ತಿದ್ದೀರಾ? ನಾವೆಲ್ಲ ಇದನ್ನು ಹಾಕ್ತಿದ್ದೇವಲ್ಲ. ನಾವು ಹೇಳುದು ಒಬ್ಬ ಸಾಧಕ ನನ್ನ ಹೆಸರನ್ನ ಎಲ್ಲಾ ರಂಗಗಳಲ್ಲಿ ಇದು ಇಲಾಖೆಗಳಲ್ಲಿ ಇದು ಆದ ನಂತರ ಅವನ್ನು ಒಂದಿಡ್ಬಾರ್ದು ನಂದು ಇಡುವುದು ಅಂತ ಎಷ್ಟು ನ್ಯಾಯ? ಹಾಗಾದ್ರೆ ಆ ಒಂದು ಕಾಲೇಜ್ ಸಂಸ್ಥೆಗಾಗಿ ಇಷ್ಟೊಂದು ಮಾನ್ ಸಾಧಕನ ಗೌರವವನ್ನು ಅಗೌರವದಿಂದ ನೋಡಿದ ಇಂಥ ಇದು ಅವರ ಕಾಲ ಜೀವಿತಾವಧಿಯಲ್ಲಿ ಆಗ್ಲಿಲ್ಲ. ಅವರ ಜೀವ ಇದರ ನಂತರ ನಾವು ಅವರನ್ನು ಹೆಸರನ್ನು ಇಡುವ ಒಂದು ಜನಮಾನಸದಲ್ಲಿ ಉಳಿಯೋಗೋಸ್ಕರ ಮಾಡುವುದಕ್ಕಿಂತ ಅವರ ಒಂದು ಹೆಸರಿಗೆ ಮಸಿ ಬಳಿಯುವಂತ ಕಾರ್ಯವನ್ನು ಈಗ ನಾವು ಮಾಡುವುದು. ಯಾವುದೇ ಕಾರಣಕ್ಕೂ ಸೈಂಟ್ ಅಲೋಶಿಯಸ್ ನ ವಿರುದ್ಧ ಅಲ್ಲ, ಖಂಡಿತವಾಗಿ ದಯಮಾಡಿ ನಿಮ್ಗೆ ಅವಕಾಶವನ್ನು ನೀಡ್ತಾ ಇದ್ದೇನೆ ಜರಾಡ್ರಲ್ಲಿ ಜರಾಡ್ರಲ್ಲಿ ಸರ್. ಹಾಗಾದ್ರೆ ಒಂದು ಹೆಸರನ್ನ ಒಂದು ರಸ್ತೆಗೆ ಹೆಸರನ್ನ, ಸೊ ಬಹುಶಃ ಇವತ್ತು ಎಲ್ಲ ಊರಿನಲ್ಲೂ ಕರೀತಾರೆ ಅದು ಸೋಮಣ್ಣನ ರಸ್ತೆ, ಇದು ಮತ್ತೊಬ್ಬರ ರಸ್ತೆ, ಹೀಗೆ ರಸ್ತೆ ಅಂತ ಕೇವಲ ಬಾಯಿ ಮಾತಿಂದ ಕರೆದ್ರೆ ಕೂಡ ಆ ರಸ್ತೆ ಅದೇ ರಸ್ತೆ ಅಂತ ಆಗಿಬಿಡ್ತದೆ. ಇವತ್ತು ಎಲ್ಲ ಬಸ್ಸಿನ ಮುಂಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಅಂತ, ಸಿಟಿ ಬಸ್ಸಿನ ಯಾವುದೇ ಬಸ್ನ ಮುಂಭಾಗದಲ್ಲಿ ಹಾಕಲಿಲ್ಲ, ಸ್ಟೇಟ್ ಬ್ಯಾಂಕ್ ಅಂತ ಹಾಕಿದ್ದಾರೆ. ಅಷ್ಟು ಮಾತ್ರಕ್ಕೆ ಅದು ಬಸ್ ಸ್ಟ್ಯಾಂಡಿಗೆ ಹೋಗುದಿಲ್ಲ, ಸ್ಟೇಟ್ ಬ್ಯಾಂಕಿಗೆ ಹೋಗ್ತದೆ. ಈಗ ಇವರು ಹೇಳುವುದು 2009 ಇಸವಿಯ ನಂತರ ಅಲೋಶಿಯಸ್ ಕಾಲ ಯಾಕೆ ಎಚ್ಚರಿಕೆ ಆಗಲಿಲ್ಲ. ಈಗ ನನಗೆ ಹುಟ್ಟುವಾಗ 1956 ಇಸವಿಯಲ್ಲಿ ಜೆರಾಡ್ ಟವರ್ಸ್ ಅಂತೇಳಿ ಹೆಸರು ಇಟ್ಟಿದ್ದಾರೆ. ನಾನು ಕೆಲಸಕ್ಕೆ ಸೇರುವಲ್ಲಿ ದನಿ ಇನ್ನೊಂದು ಹೆಸರಲ್ಲಿ ಕರೀತಾನೆ, ನನ್ನ ಹೆಸರು ಚೇಂಜ್ ಆಯ್ತಾ ಜೆರಾಡ್ ಟವರ್ಸ್ ಅಂತೇಳಿ ಅಲ್ಲ. ಹಾಗಾದರೆ ಸೇಂಟ್ ಅಲೋಶಿಯಸ್ ಅಂತೇಳಿ ಒಮ್ಮೆ ಹೆಸರು ಇಟ್ಟ ನಂತರ ಪುನಃ ಸರ್ಕಾರ ಇನ್ನೊಂದು ಇದು ಪ್ರಕಟಣೆಯನ್ನು ಹೇಗೆ ಕೊಡುವುದು? ಹೆಸರು ಕೊಟ್ಟಿದ್ರೆ ಒಂದು ವ್ಯಕ್ತಿಗೆ ಎರಡು ಹೆಸರು ಬರುತ್ತದೆ. ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿತದೆ.
ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದುವರೆಗೆ ಆಗ್ತಾ ಇರ್ತಕ್ಕಂಥ ಚರ್ಚೆಯನ್ನು ತಾವೆಲ್ಲರೂ ಕೂಡ ಆಲಿಸ್ತಾ ಇದ್ದೀರಾ. ಬಹುಶಃ ಈ ಚರ್ಚೆಗೆ ಕಾರಣಕ್ರಸ್ತರು ಯಾರು? ಸರ್ಕಾರ ಆಡಳಿತ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ವೇನೋ. ಇವತ್ತು ನೀವು ಮಾಡಿರ್ತಕ್ಕಂಥ ಅವ್ಯವಸ್ಥೆಗೆ ಈ ಭಾಗದ ಎರಡು ಪ್ರಬಲ ಗುಂಪುಗಳು ಹೊಡೆದಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೋಬೋ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಈ ರೀತಿ ಹಠಾತ್ತನೆ ಬದಲಾವಣೆ ಮಾಡಿರೋದ್ರಿಂದ ನಗರದ ಬಹುತೇಕ ಜನರಿಗೆ ನೋವುಂಟಾಗಿದೆ ಮತ್ತು ವಿವಿಧ ಚಳುವಳಿಗಳಿಗೆ ಕಾರಣವಾಗಿದೆ. ಇದು ನಗರದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಿದೆ. ಮಾನ್ಯ ಶಾಸಕರಾಗಿರ್ತಕ್ಕಂತಹ ಜೆ ಆರ್ ಲೋಬೋ ಅವರೇ, ತಾವು ಖುದ್ದಾಗಿ ಇದನ್ನು ಬಗೆಹರಿಸಬಹುದಾಗಿತ್ತು. ತಾವು ಖುದ್ದಾಗಿ ಎರಡೂ ಪಂಗಡದವರನ್ನ ಕರೆಸಿ ತೀರ್ಮಾನವನ್ನು ಮಾಡಬಹುದಾಗಿತ್ತು. ಈ ಹಿಂದೆ ಯಾವ ಹೆಸರನ್ನ ಇಟ್ಟಿದ್ದಾರೆ, ಈಗ ಯಾವ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳಿ ಒಂದು ರೀತಿಯಲ್ಲಿ ಹುಟ್ಟುಹಾಕುವಲ್ಲಿ, ಜಗಳವನ್ನ ಹುಟ್ಟುಹಾಕುವಲ್ಲಿ ತಾವೇ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ರ ಹೇಗೆ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲೇ ಇನ್ನೊಂದು ಲೆಟರ್ ಹೆಡ್ಡನ್ನು ನಾನು ನಿಮ್ಮೆದುರಿಗೆ ಓದ್ತಾ ಇದ್ದೇನೆ. 23/11/2016 ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಎಂದು ನಾಮಕರಣ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆ ಇರುವುದಿಲ್ಲ ಹಾಗೂ ಕಾನೂನು ಸಮಸ್ಯೆಗೆ ಭಂಗ ಉಂಟಾಗುವುದಿಲ್ಲ ಎಂದು ಪೊಲೀಸ್ ಆಯುಕ್ತರು ಮಂಗಳೂರವರು ವರದಿ ಸಲ್ಲಿಸಿರುವುದರ ಮೇರೆಗೆ ಇನ್ನು ಕೆಲವು ಡೀಟೇಲ್ಸ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಬಹುಶಃ ಸರ್ಕಾರ ಮರಳೋ, ಜನಪ್ರತಿನಿಧಿಗಳು ಮರಳೋ, ಆಡಳಿತ ವ್ಯವಸ್ಥೆ ಮರಳೋ, ಯಾರು ಮರಳಾಗಿದ್ದಾರೋ ಗೊತ್ತಿಲ್ಲ. ಇವತ್ತು ಗಲಾಟೆಯನ್ನಂತೂ ಇವರು ಎಬ್ಬಿಸಿದ್ದಾರೆ. ಚರ್ಚೆಯನ್ನು ಮುಂದುವರಿಸ್ತೇವೆ ಸರ್. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಟವರ್ಸ್ ಅವರು ಮಾತಾಡ್ತಾ ಇದ್ರು, ಜರಾ ಟವರ್ಸ್ ಅವರು. ಸರ್, ಈಗ ತಮ್ಮ ಪ್ರಕಾರ ಇದೀಗ ಏನಾಗಬೇಕಾಗಿದೆ? ಸೊ ಇನ್ನೂ ಕೆಲವೇ ಸಮಯಗಳು ನಮ್ಮಲ್ಲಿ ಬಾಕಿ ಇದೆ. ಸೊ ಎರಡೂ ಪಂಗಡಗಳು ಇದೀಗ ಇದೇ ರೀತಿಯಾಗಿ ಹಠವನ್ನ ಹಿಡಿದು ಕೂತ್ಕೊಳ್ತಾರೋ, ಅಥವಾ ಇಲ್ಲ ಈ ಹಿಂದೆ ನಮ್ದು ಅಲೋಶಿಯಸ್ ಹೆಸರಿತ್ತು, ಅಲೋಶಿಯಸ್ ಹೆಸರನ್ನೇ ಇಡಬೇಕು ಅಂತ ಹೇಳ್ತಾ ಇದ್ದಾರೋ, ಅಥವಾ ಸುಂದರರಾಮ್ ಶೆಟ್ಟಿ ಅವರ ಹೆಸರನ್ನೇ ನಾವು ಇಡಬೇಕು ಅಂತ ಇದೇ ರೀತಿ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿರೋ. ಕಾನೂನು ಪ್ರಕಾರ ಖಂಡಿತ ಇದುವರೆಗೆ ಅನೇಕ ಪ್ರೊಸೀಜರ್ಗಳನ್ನ ಇವತ್ತು ಸುಂದರರಾಮ್ ಶೆಟ್ಟಿ ಅವರ ಹೆಸರನ್ನ ಇಡಬೇಕು ಅಂತ ಹೇಳಿ ಕಾನೂನು ಪ್ರಕಾರವಾಗಿರ್ತಕ್ಕಂಥ ಪ್ರೊಸೀಜರ್ ಅಲ್ಲೇ ಹೋದ್ರು. ಬಹುಶಃ ಇಲ್ಲಿ ಎಡವಿದ್ದು ಯಾರು ಅಂತ ಕೇಳಿದ್ರೆ, ಅಲ್ಲಿ ಅಲೋಶಿಯಸ್ ಹೆಸರಿದೆ ಅಂತ ಇವರಿಗೆ ತಿಳಿಸದೇ ಇರುವಲ್ಲಿ ಕೆಲವರು ಎಡವಿದ್ದಾರೆ. ಆ ಭಾಗದ ಮುಖಂಡರು ಅಥವಾ ಇಲಾಖೆ ಎಡವಿರಬಹುದೇನೋ, ಅಥವಾ ಅಲೋಶಿಯಸ್ನ ಯಾವುದೇ ಒಂದು ಕಾನೂನು ಪ್ರಕಾರವಾಗಿರ್ತಕ್ಕಂಥ ಆಧಾರಗಳನ್ನು ಇಟ್ಟುಕೊಳ್ಳದೆ ಅಲೋಶಿಯಸ್ ಕಾಲೇಜು ಎಡವಿರಬಹುದೇನೋ ಅನ್ನುವಂಥ ಪ್ರಶ್ನೆ. ನೋಡಿ, ಇವತ್ತು ನಮ್ಮ ಆಡಳಿತ ನಡೆಸುವವರಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇದ್ದರೆ ಇದನ್ನು ಎರಡೂ ಅಲೋಶಿಯಸ್ ಕಾಲೇಜ್ ಸಂಸ್ಥೆಗೂ ವಿಜಯ ಬ್ಯಾಂಕಿಗೂ ಕಾಮನ್ ಆಗಿರುವ ವೆಲ್ ವಿಶರ್ಸ್ ಇದ್ದಾರೆ. ಇವರನ್ನು 25 ಮಂದಿಯನ್ನು ಒಟ್ಟಿಗೆ ಹಾಕಿ ಎಲ್ಲಿಯಾದರೂ ಒಂದು ಹೋಟ್ಲಲ್ಲಿ ಒಟ್ಟಿಗೆ ಸೇರಿ ಒಂದು ಟೇಬಲಲ್ಲಿ ಡಿಸ್ಕಸ್ ಮಾಡ್ಬೋದು ಈ ವಿಷಯವನ್ನು. ಇಲ್ಲದಿದ್ದರೆ ವಿಜಯ ಬ್ಯಾಂಕಿನವರು ಅವರ ಟೆಕ್ನಿಕಲ್ ಪಾಯಿಂಟ್ಸ್, ಅಲೋಶಿಯಸ್ ಕಾಲೇಜ್ನವರು ಇವರ ಟೆಕ್ನಿಕಲ್ ಪಾಯಿಂಟ್ಸ್ ಇಟ್ಕೊಂಡು ಕೋರ್ಟಿನಲ್ಲಿ ಒಂದು ದಾವೆ ಹೂಡಿ ಅಲ್ಲಿ ಡಿಸ್ಕಸ್ ಮಾಡಿಕೊಳ್ಬೋದು. ಇವತ್ತು ನೋಡಿ, ಇವರ ಬೇಜವಾಬ್ದಾರಿ ತನ ಹೇಳ್ತಾನೆ ನಮ್ಮ ಆಡಳಿತದು. ಮಂಗಳೂರು ನಗರದಲ್ಲಿ ಉದಾಹರಣೆಗೆ 2000 ರಸ್ತೆಗಳಿದ್ದರೆ ಈ ಓಣಿಗಿಣಿ ಅಡ್ಡ ರಸ್ತೆ ಎಲ್ಲ ಸೇರಿ ಸಾಧಾರಣ 1.5 ಸಾವಿರ ರಸ್ತೆಗಳಿಗೆ ಹೆಸರಿಲ್ಲ. ಇವತ್ತೊಂದು ಚೈನ್ ಸ್ನ್ಯಾಚ್ ಮಾಡಿ ಒಬ್ಬ ಕಳ್ಳ ಓಡಿದರೆ ಪೊಲೀಸ್ನವರಿಗೆ ಒಂದು 100 ಫೋನ್ ಮಾಡಿ ಒಂದು ನೀವು ಮೆಸೇಜ್ ಕೊಡಬೇಕಾದ್ರೆ ಆ ರಸ್ತೆಗೆ ಹೆಸರಿಲ್ಲ. ಆ ಪೊಲೀಸ್ನವನು ಅವನ PCR ಗಾಡಿ ಇಟ್ಕೊಂಡು ಯಾವ ರಸ್ತೆಗೆ ಹೋಗಬೇಕು ಕಳ್ಳನನ್ನು ಬೆನ್ನಟ್ಟಿ. ಇಂಥ ಪರಿಸ್ಥಿತಿ ಇರುವಾಗ ಇಂಥ ಗೊಂದಲವನ್ನು ಸೃಷ್ಟಿ ಮಾಡುವುದು ನಮ್ಮ ಆಡಳಿತದವರು ಹೇಳಿದರೆ ಇವರಿಗೆ ಯಾವ ನಮ್ಮ ನದಿಯವರ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತೇಳಿ ದೇವರಿಗೆ ಗೊತ್ತು. ಇವತ್ತು ಟಾಗೋರ್ ಪಾರ್ಕಲ್ಲಿ, ಈಗ ನಮ್ಮ ಸ್ನೇಹಿತರು ಹೇಳಿದರು ಟಾಗೋರ್ ಪಾರ್ಕ್ನಲ್ಲಿ ಯಾರು ಕಾರ್ಪೊರೇಟರ್ ಅಂತೇಳಿ, ಕಾರ್ಪೊರೇಟರ್ ಬಿಡಿ, ಆ ಟಾಗೋರ್ ಪಾರ್ಕ್ ಇದ್ದು ಬದಿಯಲ್ಲಿ ಒಂದು ಕಟ್ಟಡ ಬಂದು ಇವತ್ತು ಇಡೀ ಆ ಸಮುದ್ರದ ವ್ಯೂ ಬ್ಲಾಕ್ ಆಗಿದೆ. ಆದರೆ ನಮ್ಮ ಆಡಳಿತದವರು ನಮ್ಮ ದೇಶವನ್ನೇ ಇವತ್ತು ಮಾರಲಿಕ್ಕೆ ಹೊರಟಿದ್ದಾರೆ. ಇದಕ್ಕಿಂತ ನಾಚಿಕೆ ಎಲ್ಲಿಯಾದರೂ ಉಂಟಾ? ಎಸ್, ನಾನು ತಮ್ಮಲ್ಲಿ ಈ ಸಂದೇಶ್ ಶೆಟ್ಟಿಯವರಲ್ಲಿ ನಾನು ನಿಜಕ್ಕೂ ಇವತ್ತೀಗ ಕನ್ಫ್ಯೂಷನ್ನಲ್ಲಿದ್ದೇನೆ. 2016 ಸರ್ಕಾರ ಒಂದು ರೀತಿಯಾಗಿರ್ತಕ್ಕಂಥ ಮಾತಾಡಿದೆ, 2017 ಮತ್ತೊಂದು ರೀತಿಯಾಗಿರ್ತಕ್ಕಂಥ ಮಾತಾಡಿದೆ. ಇದೀಗ ಸರ್ಕಾರ ಬದಲಾಗಿದೆಯಾ, ಜನಪ್ರತಿನಿಧಿಗಳು ಬದಲಾಗಿದ್ದಾರಾ, ಹೋರಾಟ ಬದಲಾಗಿದೆ, ನನಗೆ ಏನಾಗ್ತಾ ಇದೆ ಅನ್ನೋದು ಇವತ್ತು ಜನರಿಗೆ. ನಾನು ಹೇಳಿದೆ ಅಲ್ಲ ಆಗಲೇ, ಜನರು 3 ದಿನಗಳಿಂದ ಮಾಧ್ಯಮಗಳಲ್ಲಿ ಇವೆರಡೂ ಪಂಗಡಗಳು ಹೊಡೆದಾಡ್ಕೊಳ್ತಿರೋದನ್ನ ನೋಡ್ತಾ ಇದ್ದಾರೆ. ಹೊಡೆದಾಟವನ್ನು ಹುಟ್ಟು ಹಾಕಿದವರದ್ದೇ ತಪ್ಪು. ನೋಡಿ, ಹೊಡೆದಾಡೋದನ್ನು ಹುಟ್ಟು ಹಾಕಿದವರು ಯಾರಿಲ್ಲಿ? ಯಾರಿಲ್ಲಿ? ನೋಡಿ, ನೀವೀಗ ಅಲ್ಲಿ ನಾವು ಕೊಟ್ಟ ಪತ್ರವನ್ನು ನೀವು ಉಲ್ಲೇಖ ಮಾಡಿದಿರಿ, ಮಾನ್ಯ ಶಾಸಕರು ಕಳಿಸಿದಂಥ ಪತ್ರ. ಒಂದು ನೋಡಿ, ಸನ್ಮಾನ್ಯ ಶಾಸಕರು ಲೆಟರ್ ಹೆಡ್ ಅಲ್ಲಿ ಅವರ ವಿತ್ ಸಿಗ್ನೇಚರ್. ನಾನು ಇಲ್ಲೊಂದು ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಶಾಸಕರು ಅದು ಜೆ ಆರ್ ಲೋಬೋರ್ ಅವರು, ಅವರೊಂದು ಹೋರಾಟ ಮನೋಭಾವದಿಂದ ಬಂದವರಲ್ಲ ರಾಜಕೀಯಕ್ಕೆ. ಅವ್ರು ಬಂದದ್ದು ಆಡಳಿತಾತ್ಮಕವಾದಂತಹ ಒಂದು ಇದರಲ್ಲಿ ಅಧಿಕಾರಿಯಾಗಿದ್ದವರು, ಅವರಿಗೆ ಈ ಎಲ್ಲ ಆಡಳಿತಾತ್ಮಕವಾದಂತಹ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಗೌರವ ಇರಬೇಕು. ಹಾಗಾದರೆ 2 ವರ್ಷದಲ್ಲಿ ಬಂದ ಗೌರವವನ್ನು ಇವರದ್ದು ಆಡಳಿತ ಅಧಿಕಾರಿಯಾಗಿ ಹಿಂದೆ ಇದ್ದವರು ಏಕಾಏಕಿ ತಡೆ ಹಿಡಿದು, ಹಾಗಾದರೆ ಈ ಆಡಳಿತ ವ್ಯವಸ್ಥೆ ಯಾಕೆ?
ಈ ಕಾರ್ಪೊರೇಷನ್ ಯಾಕೆ 60 ಜನರನ್ನು ಕಾರ್ಪೊರೇಷನ್ ಮಾಡುದು, ಅವರಿಂದ ಸರ್ವಾನುಮತದ ತೆಗೆದುಕೊಳ್ಳುದು, ಅದು ಬಿಟ್ಟು ಸರ್ಕಾರಕ್ಕೆ ಕಳೆದು ಅಲ್ಲಿ ನಗರದಲ್ಲಿ ಅಲ್ಲಿ ಸಚಿವಾಲಯ ಇದರಿಂದ ಇದು ತರುವುದು, ಇದರಲ್ಲಿ ಯಾಕೆ ಬೇಕು? ಇವರು ಒಂದು ದಿವಸದಲ್ಲಿ ಮಾಡಿ ಮುಗಿಸಬಹುದಲ್ಲ. ಇವರಿಗೆ ಮತ್ತು ಐವನ್ ಡಿಸೋಜ್ ಅವರಿಗೆ ಇಂಥ ಕಾರ್ಯಕ್ರಮ ಇದು ಒಂದು ದಿವಸದಲ್ಲಿ ಮುಗಿಸ್ಲಿಕ್ಕೆ ಆಗ್ತದ್ರೆ ಅಲ್ಲಿ ಜ್ವಲಂತ ಈ ಥರದ್ದು ಸಮಸ್ಯೆಗಳಿವೆ, ಅದರದ್ದು ಅವರಿಗೆ ಗಮನ ಇಲ್ಲ. ನೋಡಿ, ಸ್ಮಾರ್ಟ್ ಸಿಟಿಗೆ ಅಂತ ಒಂದು ಫಂಡ್ ಎಷ್ಟು ಬಂದಿದೆ, ಅದನ್ನು ವಿನಿಯೋಗ ಮಾಡ್ಲಿಕ್ಕೆ ಇವರಿಗೆ ಅವಕಾಶ ಇಲ್ಲ. ಈ ಭಾಗದಲ್ಲಿ ಇರುವಂತ ಅವರಿಲ್ಲ, ಈ ಭಾಗದಲ್ಲಿ ಇರುವಂತ ಸ್ವಜಾತಿ ಪ್ರೇಮ ಸಮಸ್ಯೆಗಳನ್ನು ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಮಾಡಿದ್ದು ಸ್ವಜಾತಿ ಪ್ರೇಮ ಒಂದು, ಎರಡನೇದಾದು ನಾನು ಹೇಳ್ತೇನೆ, ಈ ಇಬ್ರು ಸಚಿವ ಇವರು ಶಾಸಕರು ಒಂದು ಸಮುದಾಯದಿಂದ ಬಂದವರು ಅಂತ ಹೇಳ್ಬೇಕು ಇವರು. ಯಾಕಂದ್ರೆ ಇಂತಹ ಗೊಂದಲವನ್ನು ಸೃಷ್ಟಿ ಹಾಕಿಸಿದ್ದು ಇವರು. ಇವರು ಹೇಳಿ ನೆಕ್ಸ್ಟ್ ಇದರಲ್ಲಿ ನಾವು ಒಂದು ಸಮುದಾಯದಿಂದ ಮಾತ್ರ, ಬೇರೆ ಸಮುದಾಯದಿಂದ ನಾವು ಚುನಾಯಿತರಾಗಲಿಲ್ಲ ಅಂತ ಓಪನ್ ಆಗಿ ಹೇಳಿ. ಆಡಳಿತಾತ್ಮಕವಾದಂತಹ ಹುದ್ದೆಯಲ್ಲಿರುವಂತಹ ಇವರು ಹೇಗೆ ನಂಬರ್ನ ಸರಿಪಡಿಸಬೇಕು? ಬಂಟ ಇವರು ಮಾಲಾಡಿ ಅಜಿತ್ ಕುಮಾರ್ ಅವರು ಇವರಿಗೆ ಉಸ್ತುವಾರಿ ಸಚಿವರಿಗೆ ಒಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ನಾವು ಮತ್ತು ಆ ಎರಡು ಸಮುದಾಯದ ಇಷ್ಟದ ಸಮಯ ಅನ್ಯೋನ್ಯವಾಗಿ ಶಾಂತಿಯಿಂದ ಬಯಸಿದ್ದೇವೆ, ಶಾಂತಿಯಿಂದ ಇರ್ತೇವೆ. ಶಾಂತಿಯ ಒಂದು ಪತ್ರವನ್ನು ಸರ್ಕಾರಕ್ಕೆ ಬರೀತಾರೆ. ಜನಪ್ರತಿನಿಧಿ ಬರ್ತೇನೆ ನಾನು ಜರಾಡ್ರಲ್ಲಿ, ಇದು ಸಹಜವಾಗಿ ಹುಟ್ಟುವಂತ ಇವತ್ತು ಸಂದೇಶ್ ಅವರು ಅಂತ ಕೀಳು ಮಟ್ಟದ ಸ್ಟೇಟ್ಮೆಂಟ್ ಕೊಡುದು ಯಾಕೆ ಕೀಳು? ನೋಡಿ, ಒಂದು ನಿಮಿಷ ಕೇಳಿ, ಕೀಳು ಮಟ್ಟದ ಈಗ ಇಬ್ಬರು ಕ್ರಿಶ್ಚಿಯನ್ ಅವರು ಜನರಲ್ ರೆಪ್ರೆಸೆಂಟೇಟಿವ್ ಆಗುವ ಮೊದಲು ಬೇರೆ ಜಾತಿಯವರು ಕೂಡ ಆಗಿದ್ದಾರೆ. ಆಗ ನಾವು ಕ್ರಿಶ್ಚಿಯನ್ ಅವರು ಹೇಳಿದ್ದಾರೆ ಅವರಿಗೆ, ಅವರು ಅವರ ಜಾತಿಯವರಿಗೆ ಮಾತ್ರ ಸಂದೇಶ್. ಈಗ ಯಾರೋ ಒಬ್ರು ಈ ಜಾತಿ ವಿಚಾರ, ನನ್ಗೆ ಜಾತಿ ವಿಚಾರ ಇಲ್ಲ, ಜಾತಿ ಕೆಲವರಿಗೆ ಕೆಲವರು ತಲೆಯಲ್ಲಿ ಅದೇ ಇರ್ತದೆ, ಅದನ್ನು ಹುಡ್ಕಿಕೊಂಡು ಹೋಗುವಾಗ ಏನ್ ಹೇಳ್ತಾನೆ, ಇದಕ್ಕಿಂತ ಮೊದಲು 10 ವರ್ಷ ಬೇರೆ ಜಾತಿಯವರು ನಮ್ಮ ಚುನಾಯಿತ ಪ್ರತಿನಿಧಿ ಆಗಿದ್ದರು, ಅವರು ಕೂಡ ಇಂತಿಂಥ ವಿಚಾರದಲ್ಲಿ ಜಾತಿಯವರಿಗೆ ಸಪೋರ್ಟ್ ಆಗುವಾಗೆ ಮಾಡಿದ್ದಾರೆ ಅಂತೇಳಿ ಯಾರೋ ಒಂದು ಒಕ್ಕಿ ತೆಗೆಯುವವರು ಇದ್ದಾರೆ. ಇಲ್ಲ ಅಂತೇಳಿಲ್ಲ, ಅದು ಸಣ್ಣದಾಗಿರ್ಬೋದು, ಆ ಕೆಲಸ ದೊಡ್ಡದಾಗಿರ್ಬೋದು, ಆದ್ರೆ ಜಾತಿ ಇದು ಲೇಪವನ್ನು ಚಿಕ್ಕದಾಗಿದ್ದೇಳ್ಬೇಡಿ ಸರ್. ಇದರಿಂದ ಗೊಂದಲ ಆದದ್ದು ಯಾವ್ದು? ಎರಡು ಜಾತಿ ಸಮುದಾಯ, ಅದನ್ನು ಹೇಳುದು ಅವರನ್ನು ಜಾತಿಗೆ ಸೀಮಿತ ಆಗಿ ಮಾಡಿದ್ದವರಲ್ಲ, ಮುಖ್ಯ ಜಾತಿಗೆ ಸೀಮಿತ ಆದವರಲ್ಲ. ಈ ವಿಚಾರ ಗೊಂದಲ ಜಾತಿ ಅನ್ನಲ್ಲ, ನಾನು ಹೇಳು ಸ್ವಜಾತಿ ಪ್ರೇಮವನ್ನು ಮಾಡಿಸಿದ್ದಾರೆ. ಕಳಿಸಿದ ಪತ್ರಿಕೆ ಸಂದೇಶ್ ಶೆಟ್ಟಿ ಅವರೇ, ತಮ್ಮ ಉತ್ತರಗಳನ್ನು ಪಡಿತೇನೆ. ಕಡೆಯ ಮಾತುಗಳು ತಮ್ಗೆ ಬೇಕಾಗಿದೆ. ಅದಕ್ಕಿಂತ ಮೊದಲಿಗೆ ಜೆರಾಡ್ ಟವರ್ಸ್ ರಲ್ಲಿ ಸರ್, ಕಡೆಯದಾಗಿ ಈ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಬಹುಶಃ ಇದು 3-4 ದಿನಗಳಿಂದ ಚರ್ಚೆ ಆಗ್ತಾ ಇದೆ, ಒಂದು ಇತ್ಯರ್ಥ ಬೇಕಾಗಿದೆ. ಮುಂದಿನ ಯಾವ ಕ್ರಮವನ್ನು ಕೈಗೊಳ್ತೀರಾ? ತಮ್ಮ ಕಡೆಯ ಮಾತು ನೋಡಿ, ನಾನು ಹೇಳ್ತೇನೆ, ಎರಡೂ ಸಂಸ್ಥೆಯವರಿಗೆ ಕೂಡ ಕಾಮನ್ ವೆಲ್ ವಿಶರ್ಸ್ ಇದ್ದಾರೆ. ಈಗ ಒಂದು ಹುಡುಗ ಮತ್ತೆ ಹುಡುಗಿಗೆ ಮದುವೆ ಆಗುವಾಗ ಎರಡು ಕುಟುಂಬ ಕೂಡ ಒಂದಾಗ್ತದೆ. ಆ ಥರ ಇರುವಾಗ ಅದರಲ್ಲಿ ಏನು ಸಮಾಜದಲ್ಲಿ ಹೆಸರಿದ್ದ ವ್ಯಕ್ತಿಗಳನ್ನು 10-20 ಮಂದಿಯನ್ನು ಒಟ್ಟಿಗೆ ಸೇರಿಸಿ ಒಂದು ಡಿಸ್ಕಷನ್ಗೆ ಬರಬಹುದು. ಎರಡೂ ಪಕ್ಷದವರು ಕೂಡ ಅವರವರ ಟೆಕ್ನಿಕಲ್ ಪಾಯಿಂಟ್ಸ್ ಇಟ್ಕೊಂಡು ಕೋರ್ಟಿನಲ್ಲಿ ಒಂದು ವ್ಯಾಜ್ಯ ಹೂಡಿ ಅಲ್ಲಿ ರಿಸಲ್ಟ್ ಪಡ್ಕೊಳ್ಬಹುದು. ಎರಡು ವಿಚಾರ ಆಯ್ತಾ? ಅದಕ್ಕಿಂತ ನಂತರ ನಮ್ಮ ಆಡಳಿತ ನಡೆಸುವವರು ಮೊದಲು ರಸ್ತೆಗೆ ಯಾವುದೆಲ್ಲ ಹೆಸರಿಲ್ಲ ಆ ರಸ್ತೆಗಳಿಗೆ ಮೊದಲು ಹೆಸರು ಕೊಡಲಿ. ನನ್ನ ಮನೆ ಹತ್ರ ESI ಹಾಸ್ಪಿಟಲ್ ಅಂತೇಳಿ ಕೈಯಲ್ಲಿ ಬುತ್ತಿ ಹಿಡ್ಕೊಂಡು ಜನರು ತಿರುಗಾಡ್ತಾರೆ. ಪಾಪ, ಅಲ್ಲಿಂದ ಬಂದವರು 12 ಗಂಟೆಗೆ ಬಂದವ, ಆ ಟಿಫಿನ್ ಕ್ಯಾರಿಯರ್ ಚಳಿ ಇದು ಕೋಲ್ಡ್ ಆಗುವ ತನಕ ಒಂದು ಆಸ್ಪತ್ರೆಯನ್ನು ಹುಡುಕುತ್ತಾ ಇದ್ದಾನೆ. ಅಂತ ಸ್ಥಳಗಳಲ್ಲಿ ಮೊದಲು ನಾಮಫಲಕ ಹಾಕ್ಲಿ ಇಂಥ ಎಲ್ಲ ಗೊಂದಲ ಮಾಡುವುದಕ್ಕಿಂತ. ಇಲ್ಲಿ ತಮ್ಮ ಹತ್ರ ಕಡೆ ಮಾತು ಕೇಳುವ ಮೊದಲಿಗೆ ಒಂದೊಂದು ಸತ್ಯ ಇದೀಗ ಇಬ್ಬರಿಗೂ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಹೌದು ಅಲ್ವಾ? ಒಪ್ಕೊಳ್ಳಿ. ಪ್ರತಿಷ್ಠೆ ಹೇಗೆ ಆಗ್ತದೆ ಸರ್? ಕಡೆಯದಾಗಿ ನೀವು ಒಂದು ಪ್ರತಿಷ್ಠೆ ಹೇಗೆ ಆಗ್ತಾರೆ? ಒಬ್ಬ ಸಾಧಕನ ಹೆಸರು ನ್ಯಾಯಯುತವಾಗಿ ಇವರು ಹೇಳಿದ್ರು ಎರಡು ಗಂಡ ಹೆಣ್ಣು ಮದ್ಯ ನೋಡ್ಲಿಕ್ಕೆ ಬರುದು ಅಂತ. ಇಲ್ಲಿ ಮದ್ಯ ನೋಡುದಲ್ಲ, ಅದಕ್ಕೆ ಅಲೋಶಿಯಸ್ ಹೆಸರಿತ್ತು ಅಂತ ಗೊತ್ತಿದ್ದಿದ್ರೆ ನೀವು ಬೇರೆ ರಸ್ತೆನ ನೋಡ್ಕೊಳ್ತಾ ಇದ್ರಿ, ಒಂದೊಮ್ಮೆ ನೋಡಿ. ಆದ್ರೆ ಇದೀಗ ಪ್ರತಿಷ್ಠೆ ನೀವು ನಮ್ಮ ಅಧ್ಯಕ್ಷರು ಕೊಟ್ಟಂತ ಕಡೆಯದಾಗಿ ತಾವೇನ್ ಹೇಳಿ ನೋಡಿ, ಗೊಂದಲ ಸೃಷ್ಟಿ ಮಾಡಿದವರು ನಾವಲ್ಲ. ಗೊಂದಲ ಸೃಷ್ಟಿ ಮಾಡಿದವರು ಯಾರು ಮಾಡಿದ್ದಾರೆ, ಇದನ್ನು ಯಾರು ತಡೆಯಾಜ್ಞೆ ತಂದಿದ್ದಾರೆ, ಅವರೇ ಗೊಂದಲ ಸೃಷ್ಟಿ ಮಾಡಿದ್ದು. ಈಗ
ನ್ಯಾಯಸಮ್ಮತವಾಗಿ ಅಲ್ಲಿಗೆ ಇನ್ನು ಯಾವ ರೇ ಇದು ಮುಲ್ಕಿ ಸುಂದರಾಮ್ ಶೆಟ್ಟರ್ ಅಂತ ಅವ್ರದ್ದು ಹೆಸರು ಅಲ್ಲಿ ಆಗಬೇಕಂತ ಎಲ್ಲ ಇದರ ರಾಜ್ಯ ಸರ್ಕಾರದಿಂದ ಬಂದಿದೆ, ಅದನ್ನು ನ್ಯಾಯ ಶಾಂತಿಯುತವಾಗಿ ಬಗೆಹರಿಸಿಲ್ಲ ಅವರೇ. ನೋಡಿ ಅವರು ಅದಕ್ಕೆ ತಾತ್ಕಾಲಿಕವಾಗಿ ತಡೆ ಆಜ್ಞೆ ತಂದಿದ್ದಾರೆ, ಕೇಳಿದರೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತಡೆ ಆಜ್ಞೆಗೆ ಹೋಗಿದ್ದಾರೆ. ನೋಡಿ ಹೀಗೆ ಇಂಥ ಒಂದು ಇವರಿಗೆ ಅನ್ಯಾಯ ಆಗಿದೆ ಇವರು ತಡೆದಂದ್ರೆ ಎಲ್ಲಾ ನಗರದಲ್ಲಿರುವ ರಸ್ತೆಗಳಿಗೆ ಹಾಗೆ ಎಲ್ಲರೂ ತಡೆ ಆಜ್ಞೆ ತರುದಾ? ಹಾಗಾದ್ರೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಅನ್ನುವಂಥ ಹೆಸರು ಇವರನ್ನು ಅಗೌರವದಿಂದ ನೋಡುದಾ? ನಾವು ಹೇಳುದು ನೋಡಿ ಸ್ಪಷ್ಟಪಡಿಸ್ತೇವೆ, ನಮ್ಗೆ ಯಾವುದೇ ಗೊಂದಲ ಇಲ್ಲ, ನಾವು ಕಾನೂನಾತ್ಮಕವಾಗಿ ಮಾಡಿದ್ದೇವೆ, ಅದನ್ನು ಕಾನೂನಾತ್ಮಕವಾಗಿ ಜಾರಿ ಮಾಡಬೇಕಾದ ಕಾರ್ಯ ಮಹಾನಗರ ಪಾಲಿಕೆಯದ್ದು, ಅವರೇ ಕೊಟ್ಟಂತ ನಿರ್ಣಯ ಅವರೇ ಪಾಲಿಸಬೇಕು. ಇಲ್ಲದಿದ್ದರೆ ಇದು ಮುಂದೆ ಎಲ್ಲ ವರ್ಗದವರು ಇಂಥದ್ದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಯಾಕೆಂದ್ರೆ ಆಡಳಿತಾತ್ಮಕವಾದಂತಹ ಎಲ್ಲಾ ಸೂಚನೆಗಳು ಕೇವಲ ಇದಕ್ಕೆ, ಯಾರಿಗೆ ಏನು ಶಾಸಕರ ಒಂದು ತಡೆ ಆಜ್ಞೆಯಲ್ಲಿ ನಿಲ್ಲುದು, ಮರು ದಿವಸ ಬೇರೆಯವರಿಗೆ ಇದ್ದು ಕೊಡುದು, ಇಂಥದ್ದು ಈ ಮಹಾನಗರ ಪಾಲಿಕೆಯಲ್ಲಿ ನಡೆಯಬಾರ್ದು, ನಗರದಲ್ಲಿ ನಡೀಬಾರ್ದು. ಹಾಗಂತ ಒಬ್ಬ ಮಹಾನ್ ಸಾಧನಕ್ಕೆ ಅನ್ಯಾಯವಾಗಬಾರ್ದು, ಒಂದು ಸಂಸ್ಥೆಗೆ ಸಹ ಬೇಜಾರಾಗಬಾರ್ದು. ಅವರ ಎರಡು ಇದನ್ನು ಯಾರು ಗೊಂದಲ ಸೃಷ್ಟಿಸಿದ್ದಾರೆ ಅವರೇ ಮಾಡ್ಬೇಕು. ಹಾಗಂತ ನಮ್ಗೆ ಇರುವುದಿಲ್ಲ, ಅವರು ಎಲ್ಲಾ ಶಾಸಕರು ಜವಾಬ್ದಾರಿತ ಸ್ಥಾನದಲ್ಲಿ ಅವರು ಕಾರ್ಯ ಪ್ರಕ್ರಿಯೆ ಮಾಡಬೇಕು. ಸಂದೇಶ ಈಗ ಹೇಳಿದ ಮಾತುಗಳು ನೂರಕ್ಕೆ ನೂರು ಸತ್ಯ. ನಗರ ಪಾಲಿಕೆ ಅವರು ಅವರ ನಿರ್ಣಯದ ಬಗ್ಗೆ ಸರ್ ಇದುವರೆಗೆ ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಒಟ್ಟಾರೆಯಾಗಿ ಇವತ್ತು ಕರಾವಳಿಗರ ಪರವಾಗಿ ಸ್ಪಂದನದ ಧ್ವನಿ ಇಷ್ಟೇ. ಅಲೋಶಿಯಸ್ ಸಂಸ್ಥೆಗಾಗಿರ್ಬಹುದು, ಸುಂದರರಾಮ್ ಶೆಟ್ಟಿ ಅವರ ಮೇರು ವ್ಯಕ್ತಿತ್ವಕ್ಕಾಗಿರ್ಬಹುದು, ಇವರಿಬ್ಬರಿಗೂ ಕೂಡ ಕುಂದು ಕೊರತೆಗಳು ಬರದ ರೀತಿಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಿ ತಪ್ಪು ಯಾರದ್ದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ತಪ್ಪು ಇಬ್ಬರಿಗೂ ಕೂಡ ಪರ್ಮಿಷನ್ ಕೊಟ್ಟಂತಹ ನಗರಸಭೆಯ ತಪ್ಪಾಗಿರ್ಬಹುದೇನೋ, ಸರ್ಕಾರದ ತಪ್ಪಾಗಿರ್ಬಹುದೇನೋ. ದಯವಿಟ್ಟು ಈ ಒಂದು ಸಮಸ್ಯೆಯನ್ನು ಇತ್ಯರ್ಥಗೊಳಿಸುವಲ್ಲಿ ಈ ಭಾಗದ ಶಾಸಕರು, ಮುಖಂಡರು, ಪುರಸಭೆ, ನಗರಸಭೆ ಇವರೆಲ್ಲರೂ ಕೂಡ ಗಮನವನ್ನು ಹರಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನಾ.